ನಮಸ್ಕಾರ ಆಯುಷ್ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಲ್ತ್ ಗುರು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇದು ಧರ್ಮದ ಮಾರ್ಗ ಧರ್ಮದ ವಿಚಾರವಾಗಿ ಅನೇಕ ವಿಷಯಗಳನ್ನ ಪ್ರತಿನಿತ್ಯ ಮಾತಾಡ್ತಾ ನಿಜವಾಗಿಯೂ ನಮ್ಮ ಇಡೀ ದಿನದಲ್ಲಿ ಒಂದು ಗಂಟೆಯನ್ನ ನಾವು ಎಷ್ಟು ಅಮೂಲ್ಯವಾಗಿ ಕಳೀತಾ ಇದ್ದೀವಿ ಅಂತ ತಮಗೂ ಅನಿಸಿರುತ್ತೆ ನಮ್ಮ ಭಾವನೆ ಕೂಡ ಹಾಗಾದ್ರೆ ಇವತ್ತಿನ ಈ ಒಂದು ಗಂಟೆಯ ಅಮೂಲ್ಯವಾದ ಸಮಯವನ್ನ ಯಾವ ವಿಚಾರಗಳನ್ನ ತಿಳ್ಕೋತಾ ನಮ್ಮ ಜೀವನವನ್ನ ಪಾವನ ಮಾಡ್ಕೋತಾ ಇದ್ದೀವಿ ಅನ್ನೋ ವಿಚಾರ ತಿಳಿಸೋದಕ್ಕೆ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಶ್ರೀ ಶ್ರೀಮಾನ್ ಪುರುಷೋತ್ತಮ್ ದೇಶಿ ಗುರುಜಿಯವರು ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೀವಿ ಗುರುಗಳೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಗೌರವದ ಸ್ವಾಗತ ನಮಸ್ಕಾರ ಗುರುಜಿ ಮಕ್ಕಳು ಎಷ್ಟೇ ಇದ್ರು ಕೂಡ ಒಬ್ಬ ಗುಣವಂತ ಪುತ್ರ ಇದ್ರೆ ಸಾಕು ಅಂತಾರೆ ಅಂದ್ರೆ ಮಕ್ಕಳು ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಡ್ಡ ದಾರಿಗಳನ್ನ ಹಿಡಿಬಾರದು ಅನ್ನೋದು ಎಲ್ಲ ತಾಯಿ ತಂದೆಯ ಆಶ್ರಯ ನಿನ್ನೆ ಸಂಸಾರದ ಸಮತೋಲನದ ಬಗ್ಗೆ ಮಾತಾಡಿದ್ವಿ ಸಂಸಾರದ ಮತ್ತೊಂದು ಭಾಗ ಅಂದ್ರೆ ಮಕ್ಕಳು ಇವತ್ತು ಅದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಹರಿ ಶ್ರೀ ಗುರುಭ್ಯೋ ನಮಃ ಮಂಗಳಕರವಾಗಿರ್ತಕ್ಕಂಥ ಮಂಗಳವಾರ ನೋಡಿ ಎಷ್ಟು ಸ್ವಾರಸ್ಯಕರವಾದ ಒಂದು ಅರ್ಥ ಇದೆ ಇದರಲ್ಲಿ ಮಂಗಳವಾರ ಮಂಗಳಕರವಾದ ವಿಚಾರ ಅಂತ ನಾವು ಇಷ್ಟಪಡ್ತೀವಿ ಮಂಗಳವಾರದಲ್ಲಿ ಏನು ಮಾಡಬಾರದು ಅಂತ ಹೇಳ್ತೀವಿ ಹೌದು ಕೆಲವೊಮ್ಮೆ ಶುಭ ಬೇಡ ನಾವು ಇದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ ನಮ್ಗೆ ಮಂಗಳವಾರ ಮಂಗಳಕರವಾದದ್ದು ಅಂತ ಹೇಳ್ತೀವಿ ಮಂಗಳವಾರ ಏನು ಮಾಡಬೇಡ ಯಾಕೆ ಇದನ್ನ ಹೇಳಿದೆ ಅಂದ್ರೆ ಈಗ ನೀವು ಅಡ್ಡ ದಾರಿ ಹಿಡಿಯೋದಕ್ಕೆ ದೊಡ್ಡವರಾಗ್ಬೋದು ವಯಸ್ಸಾದ ಚಿಕ್ಕವರಾಗ್ಬೋದು ಹೆಂಗ್ಸ್ ಇರ್ಬೋದು ಗಂಡಸ್ ಇರ್ಬೋದು ಯಾರೇ ಇರಬಹುದು ಕುಟುಂಬದ ಸದಸ್ಯರು ಯಾರೋ ಒಬ್ರು ಯಾಕೆ ಚೆನ್ನಾಗಿದ್ದ ವ್ಯಕ್ತಿ ಅಡ್ಡದಾರಿ ಹಿಡಿದಾರೆ ಹಿಡಿದಿದ್ದಾರೆ ಅಥವಾ ಕಾರಣ ಏನು ಏನಕ್ಕೆ ಇದಕ್ಕೆ ಇದಕ್ಕೇನ್ ಕಾರಣ ನಾವು ಕಾರಣನ ಮನೆ ಕಾರಣನ ವ್ಯಕ್ತಿ ಕಾರಣನ ಸಮಾಜ ಕಾರಣನ ಸ್ನೇಹಿತ ಕಾರಣನ ಸಂದರ್ಭ ಕಾರಣನ ಮನಸ್ಥಿತಿ ಕಾರಣನ ಹಲವಾರು ಎಲ್ಲ ಬರುತ್ತೆ ಇದಿಷ್ಟಕ್ಕೆಲ್ಲ ಒಂದೇ ನಾವು ತಿಳಿಬೇಕಾದ ವಿಷಯ ನಾವ್ ಏನೇ ಮಾತಾಡಬೇಕಾದ್ರು ವಾರ ಆಗ್ಲಿ ಯಾವುದೇ ಪದಾರ್ಥಗಳ ವಿಷಯಗಳಲ್ಲಾಗ್ಲಿ ಅದರ ಮೂಲಾರ್ಥವನ್ನ ತಿಳಿಯದೆ ನಾವು ಇಲ್ಲಿವರೆಗೂ ಹೀಗೆ ಕೂತಿದ್ದೀವಿ ಮಾತನಾಡುವ ವಿಷಯಗಳಲ್ಲಿ ಮಾತನಾಡುವ ಪದಗಳಲ್ಲಿ ಬಳಸ್ತಕ್ಕಂತ ಅಕ್ಷರ ಜೋಡಣೆಯಲ್ಲಿ ಕೆಲವು ಸಲ ನಾವೇನು ತಿಳ್ಕೊಂಡೇ ಇಲ್ಲ ಓದಿದೀವಿ ಹೇಳ್ತಾ ಇದ್ದೀವಿ ಓದಿದೀವಿ ಮಾತಾಡ್ತಾ ಇದ್ದೀವಿ ಆ ಸುಗಲದಿದೆ ಅದನ್ನ ಹೇಳಿದ್ದೀನಿ ಆದರೆ ಓದಿದ್ದು ಸರಿ ತಿಳಿದಿದ್ದು ಸರಿ ಕೇಳಿದ್ದು ಸರಿ ಅದರಲ್ಲಿ ನೀನ್ ಏನು ಅರ್ಥ ಮಾಡ್ಕೊಂಡಿದ್ಯಾ ಅದಿದೆ ಅದು ಸರಿ ಅಷ್ಟೇ ಗೊತ್ತು ಹಾಗಾಗಿ ಈ ದಿನದ ಒಂದು ವಿಶೇಷವಾಗಿರ್ತಕ್ಕಂತಹ ವಿಶೇಷ ಅಂದ್ರೆ ವಿಚಾರ ವಿಶೇಷ ಖಂಡಿತ ಆ ವಿಚಾರಕ್ಕನುಸಾರವಾಗಿರ್ತಕ್ಕಂಥ ವಿಷಯಕ್ಕೆ ಬಂದ್ರೆ ಇದಕ್ಕೆಲ್ಲ ಕಾರಣಕರ್ತನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕಾರಣ ಏನು ಹೌದು ಅದಕ್ಕೊಂದು ಸಣ್ಣದಾದ ಒಂದು ಉದಾಹರಣೆಯನ್ನ ಕೊಡಬೇಕಾಗತ್ತೆ ಮನುಷ್ಯ ಯಾರು ಬೇಕಂತ ತಪ್ಪು ಮಾಡಲ್ಲ ಬೇಕಂತ ಅಡ್ಡದಾರಿ ಹಿಡಿಯಲ್ಲ ಇದೊಂದು ಭಾಗ ಹೌದು ಬೇಕಂತ ಯಾರು ಗೊತ್ತು ತಪ್ಪೊಂದು ಗೊತ್ತು ಮಾಡಲ್ಲ ಮಾಡಬಾರ್ದು ಆದ್ರೂ ಮಾಡ್ತಾನೆ ಮಾಡ್ತಾರೆ ಅದು ಬೇಕಲ್ಲ ಇದಕ್ಕೆ ನಿಮ್ಗೊಂದು ಪ್ರಶ್ನೆ ಕೇಳಬೇಕಾಗುತ್ತೆ ಏನದು ಇದಕ್ಕೆ ಮೂಲವಾಗಿರ್ತಕ್ಕಂತಹ ಅರ್ಥ ತೋರಿಸತಕ್ಕಂತ ಒಂದು ಸಂದರ್ಭ ಇದು ಮನುಷ್ಯ ನಾವೆಲ್ಲ ಊಟ ಮಾಡ್ತೀವಿ ಭೋಜನ ಅಂತ ಊಟ ಅಂತ ಅನ್ನ ಅಂತ ಇದರಲ್ಲಿ ಶುದ್ಧವಾದ ಅನ್ನ ಯಾವುದು ಅಂತ ಪ್ರಶ್ನೆ ಹಾಕಿದ್ರೆ ಯಾವ್ದು ಹೇಳ್ಬೋದು ನೀವು ಶುದ್ಧವಾದ ಅನ್ನ ಯಾವುದು ಅಂದ್ರೆ ಶುದ್ಧವಾದ ಅನ್ನ ಯಾವುದು ಅಂದ್ರೆ ಯಾವುದು ಅಂತ ಪ್ರಶ್ನೆ ಬರುತ್ತೆ ಹೌದು ಏನಾದ್ರೂ ಹೇಳಲಿಕ್ಕೆ ಆಗತ್ತ ಕಷ್ಟ ಅನ್ಸುತ್ತಾ ಅಂದ್ರೆ ಅನ್ನ ತಿನ್ನುವಂತ ಬಿಟ್ರೆ ಗೊತ್ತಿಲ್ಲ ಓಕೆ ಶುದ್ಧವಾದ ಅನ್ನ ಸಿಹಿಯಾದ ಅನ್ನ ಸಿಹಿಯನ್ನ ಬಾಯಿಗೆ ಹಾಕಿದ್ರೆ ರಸ ಹೇಗೆ ಉತ್ಪತ್ತಿ ಆಗತ್ತೆ ನಾಲ್ಗೆಯಲ್ಲಿ ಹೌದು ಹೌದಲ್ಲ ಅದಕ್ಕೆ ಶುಭ ಕಾರ್ಯಗಳಲ್ಲಿ ಬಲಭಾಗದಲ್ಲಿ ಹಾಕೋ ಉದ್ದೇಶ ಅದಕ್ಕೋಸ್ಕರ ಒಂದು ಎರಡನೇದಾಗಿ ಪ್ರತಿ ದಿನ ಯಾರೇ ಆಗ್ಲಿ ಮನೆಯಲ್ಲಿ ಯಾವತ್ತೋ ಒಂದು ದಿನ ಸಿಹಿಯನ್ನ ಮಾಡುವುದು ಅಲ್ಲ ಪ್ರತಿ ಸಮಯದಲ್ಲಿ ತಿಂಡಿ ತಿನ್ನಿ ಊಟ ತಿನ್ನಿ ಏನೇ ತಿನ್ನಿ ಸಿಹಿಯನ್ನ ಬಡಿಸುವವರು ಸಿಹಿಯನ್ನ ತಿಂದವರು ಶ್ರೀಮಂತರಾಗಬೇಕು ಅಂದ್ರೆ ಇದೆರಡು ನಡೀಬೇಕು ಬಡಿಸಿದವರು ಸಿಹಿಯನ್ನ ಬಡಿಸ್ತಿಲ್ಲ ಅಂದ್ರೆ ಅವರಿಗೆ ದರಿದ್ರ ಪ್ರಾಪ್ತಿಯಾಗತ್ತೆ ಊಟ ತಿಂದವರು ಮೊದಲು ಸಿಹಿಯನ್ನ ತಿನ್ನಲಿಲ್ಲ ಅಂದ್ರೆ ಇವರಿಗೆ ದುಃಖ ಪ್ರಾಪ್ತಿಯಾಗತ್ತೆ ಹ್ಮ್ ಬಡಿಸಿದವರಿಗೆ ಒಂದು ಊಟ ಮಾಡಿದವರಿಗೊಂದು ಅಂದ್ರೆ ಆ ಸಿಹಿಯಲ್ಲಿ ಏನೆಲ್ಲ ಇರಬಹುದು ಅದಕ್ಕೆ ಪರಮಾನ್ನ ಅಂತ ಹೇಳ್ತಾರೆ ಈ ಪರಮಾನ್ನವನ್ನ ನಾವು ಎಲ್ಲೋ ಇದೆ ದೇವರತ್ರ ಇದೆ ಅನ್ಕೊಂಡಿದೀವಿ ನಾವು ತಿಳಿದರೆ ಅದು ಸತ್ಯ ಗೊತ್ತಾದಾಗ ನಮ್ಗೆ ಅರ್ಥ ಆಗತ್ತೆ ನಾವು ಇಷ್ಟೊಂದು ರೀತಿಯಲ್ಲಿ ನಾವು ಕಷ್ಟವನ್ನ ದುಃಖವನ್ನ ಅನುಭವಿಸುವುದಕ್ಕೆ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೋಬೇಕು ಅಂತಕ್ಕಂಥ ವಿಷಯ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ ನಾವು ಊಟ ಮಾಡೋ ಉದ್ದೇಶ ಏನು ಅಂತ ಪ್ರಶ್ನೆ ನಾವು ಊಟ ಮಾಡ ಊಟ ಮಾಡೋದು ಏನಕ್ಕೆ ಅಂತ ಈಗ ನಿಮ್ಗೆ ಹೇಳ್ತೀನಿ ಯಾಕೆ ನಾವು ಊಟ ಮಾಡಬೇಕು ಇವತ್ತಿನ ಒಂದು ಈ ಕಲಿಯುಗದ ಪ್ರಪಂಚದಲ್ಲಿ ಮಕ್ಕಳು ಅಪ್ಪ ಅಮ್ಮನಿಗೆ ಕೇಳಬಹುದು ಊಟ ಮಾಡಲೇಬೇಕಾ ಏನು ಊಟ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಈಗ ನೀವು ಹೇಳಲೇಬೇಕಾಗತ್ತೆ ಆ ದೇಹಕ್ಕೆ ಶಕ್ತಿಯನ್ನು ನೀಡೋದಕ್ಕೆ ದೇಹವನ್ನು ನಡೆಸೋದಕ್ಕೆ ಅಂತ ನೀವು ಹೇಳ್ಬೋದು ಅದಕ್ಕೆ ನಿಮಗೆ ಒಂದು ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ನಿಮ್ಗೆ ಉತ್ತರ ಕೊಡ್ತಾನೆ ಅಥವಾ ಯಾರೋ ಸಂದರ್ಭಕ್ಕೆ ಮಗನೋ ಮಗಳೋ ಯಾರೋ ಕೊಡ್ತಾರೆ ನಾನು ಮೂರು ದಿನ ಆಯ್ತು ಒಂದು ವಾರ ಆಯ್ತಪ್ಪ ನೀನೇನು ಊಟನೇ ಮಾಡಿಲ್ಲ ಚೆನ್ನಾಗಿಲ್ವಾ ಅಂತಾನೆ ಏನ್ ಅವಾಗ ಹೇಳಲ್ಲ ಅಂತೀರಾ ನಾನು ಊಟನೇ ತಿಂದಿಲ್ಲ ಗೋಬಿ ತಿಂದೆ ತಿಂದೆ ಚೆನ್ನಾಗಿದ್ದೀನಿ ಯಾಕೆ ಊಟನೇ ಮಾಡ್ಬೇಕು ಅಂತ ಪ್ರಶ್ನೆ ಈಗ ನೀವು ಮುಂದಕ್ಕೆ ಏನು ಹೇಳೋದು ಅವನಿಗೆ ಅವರಿಗೆ ತಿನ್ಕೊಂಡು ಹೋಗು ಏನೋ ಮಾಡ್ಕೊ ನಾನು ಹೇಳೋದು ಹೇಳಿದಿನಿ ಅಷ್ಟೇ ತಾನೇ ಹೇಳೋದು ಹೌದು ಗುರುಗಳೇ ಆದ್ರೆ ಅದಕ್ಕೆ ಮತ್ತೊಂದು ಉತ್ತರ ಇದೆ ಅದು ನಿಮ್ಮ ಬಾಯಲ್ಲಿ ನಾವು ಅಪೇಕ್ಷಿಸುತ್ತಿದ್ದೀವಿ ಒಂದು ಕರೆ ಇದೆ ಕರೆಯ ನಂತರ ಆ ಉತ್ತರಕ್ಕೆ ಬರ್ತೀವಿ ಗುರುಗಳೇ ನೀವು ಅಪ್ಪಣೆ ಕೊಟ್ಟು ಒಂದು ಕರೆ ತಗೋತೀವಿ ಹಲೋ ಹಲೋ ನಮಸ್ತೆ ಮೇಡಮ್ ಯಾರ್ ಮಾತಾಡ್ತಿರೋದು ದೇವಕಿ ಅಂತ ಮೇಡಮ್ ಮೇಡಮ್ ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು ನಮ್ಮ ಯಜಮಾನ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್ ಅವರ ರಾಶಿ ನಕ್ಷತ್ರ ಲಗ್ನಾತಿಥಿ ತಿಳಿಸ್ಕೊಡಿ ಮ್ಯಾಮ್ ತುಲಾ ರಾಶಿ ಹಾ ವಿಶಾಖ ನಕ್ಷತ್ರ ಅತಿಥಿ ಚೌತಿ ಕೃಷ್ಣ ಪಕ್ಷ ಜನ್ಮ ನಕ್ಷತ್ರ ತುಲಾನೆ ಮೇಡಮ್ ಹೌದ್ರ ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ನಿನ್ನ ಹೆಸರು ಹೇಳ ನಾರಾಯಣ ಓ ಹೇಗೆ ಈಗ ಜ್ಞಾಪಕ ಬಂದ್ಬಿಡ್ತಾ ಓಕೆ ಏನ್ ಹೆಸರು ಹೇಳದಮ್ಮ ನೀನು ಹೆಸರು ದೇವಕಿ ಗುರುಗಳೇ ದೇವಕಿ ಏನ್ ಉದ್ದೇಶ ಇದು ಹೆಸರು ಇದು ಗೊತ್ತಿಲ್ಲ ಗುರುಗಳೇ ನಮ್ಮ ಹಾ ಹೇಳು ಹೇಳು ಹೇಳಪ್ಪ ಗೊತ್ತಿಲ್ಲ ಗುರುಗಳೇ ನಮ್ಮ ತಾಯಿಯವ್ರ ಇಟ್ಟಿ ಇರೋದು ಏನು ಓದಿದ್ಯಾ ನೀನು ನನ್ ಡಿಗ್ರಿ ಆಗಿದೆ ಗುರುಗಳೇ ಬಿ ಎ ಗುರುಗಳೇ ಹೇಳಪ್ಪ ನಾನು ಬಂದಿದ್ವಿ ನಿಮ್ಮತ್ರ ಹತ್ರ ತಲ್ಕಾಡಿಗೆ ಹೋಗ್ ಬನ್ನಿ ಅಂತ ಹೇಳಿದ್ರಿ ಗುರುಗಳೇ ಸರಿ ಇವಾಗ ಹೋಗ್ ಬಂದ್ವಿ ಗುರುಗಳೇ ಯಾವಾಗ ಈಗ ಭಾನುವಾರ ಹೋಗ್ ಬಂದ್ವಿ ಸರಿ ಹೇಗನ್ನಿಸ್ತು ಆ ನಮಗೆ ತುಂಬಾ ಖುಷಿ ಆಯ್ತು ಗುರುಗಳೇ ಅಲ್ಲಿ ದೇವ್ರ ದರ್ಶನ ಮಾಡಿದ್ದು ಮತ್ತೆ. ಅಲ್ಲಿ ತುಂಬಾ ಖುಷಿ ಆಯ್ತು ಗುರುಗಳೇ ಮತ್ತೆ ಬಾಳೆದೆಲೆಯಲ್ಲಿ ಊಟ ಮಾಡಿ ಅಂತ ಹೇಳಿದ್ರಿ ಗುರುಗಳೇ ಹ್ಮ್ ಆ ಊಟ ಮಾಡಿದ್ವಿ ನಮ್ಗೆ ತುಂಬಾನೇ ಖುಷಿ ಆಯ್ತು ಈಗ ನೀನು ಒಂದು ವಿಚಾರ ತಿಳ್ಕೊ ಆಯ್ತು ಗುರುಗಳೇ ಅಷ್ಟೆಲ್ಲಾ ಮಾತಾಡ್ಬೇಕಾಗಿರ್ಲಿಲ್ಲ ಒಂದೇ ಪ್ರಶ್ನೆಗೆ ಉತ್ತರ ಕೊಡ್ಬೋದಾಗಿತ್ತು ನೀನು ಹೌದು ಹೇಗ್ ಅನ್ನಿಸ್ತು ಅಂದ್ರೆ ತುಂಬಾ ಖುಷಿಯಾಗಿದ್ದೀವಿ ಅಂದ್ರೆ ಮುಗ್ದೋಗಿತ್ತು ಆ ಇಲ್ಲಿ ಮಾತನ್ನ ಹೇಗ್ ಹೇಳ್ತಾರೆ ಅಂದ್ರೆ ಒಂದ್ ಕಡೆ ಹೋಗ್ಬಿಟ್ ಬನ್ನಿ ಅಂತ ನಾನು ಹೇಳಿದ್ರೆ ಹೋಗಿದ್ವಿ ದೇವ್ರ ದರ್ಶನ ಚೆನ್ನಾಗಾಯ್ತು ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು ನಾವ್ ತಿಂಡಿ ಇಟ್ಕೊಂಡ್ ಬಂದೋ ಮನೆಗ್ ಇದು ಮಾಡ್ದೋ ಇಷ್ಟು ಹೇಳ್ತಾನೆ ಅಂತ ನಿಲ್ಸೋದೇ ಇಲ್ಲ ನಿಜ ನಾನು ಹೋಗಿದ್ದು ನಿಮ್ಗೆ ಅನ್ನಿಸ್ತು ತುಂಬಾ ಖುಷಿ ಆಯ್ತು ಇಲ್ಲ ಏನು ಗೊತ್ತಾಗ್ಲಿಲ್ಲ ಫಿನಿಶ್ ನಿಜ ಇಲ್ಲಿ ದೇವ್ರ ಮೇಲೆ ನಾವು ಅವಲಂಬಿಸ್ಕೊಂಡ್ಬಿಟ್ಟಿದೀವಿ ಎಲ್ಲದಕ್ಕೂ ದೇವರೇ ಚೆನ್ನಾಗಿತ್ತು ದೇವ್ರು ಚೆನ್ನಾಗಿತ್ತು ದೇವ್ರು ಚೆನ್ನಾಗಿರೋದಕ್ಕೆ ತಾನೇ ಕಳ್ಸಿರೋದು ಹೌದು ದೇವರೆಲ್ಲ ಚೆನ್ನಾಗಿರೋದು ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ನೋಡೋರು ಯಾರು ಚೆನ್ನಾಗ್ ಕಾಣಿಸ್ತಾರೆ ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ಏನ್ ನೋಡಿದ್ರು ಅದೇನ್ ಮಹಾ ಇದನ್ನ ಅರ್ಥ ಮಾಡ್ಕೊಳ್ಳ ಸಾಕಷ್ಟು ಜನ ಬೇಕು ದೇವಕಿ ಬೇಜಾರಾಯ್ತಾ ಅರ್ಥ ಆಯ್ತಾ ಯಾವಾಗ್ಲೂ ತಿಳ್ಕೊಮ್ಮ ವಿಚಾರವನ್ನ ಮಾತಾಡ್ಬೇಕಾದ್ರೆ ಒಂದೊಂದು ಅಕ್ಷರಗಳು ಪದಗಳನ್ನ ನಾವು ಬಳಸೋ ವಿಧಾನ ತಿಳ್ಕೊಂಡ್ಬಿಟ್ರೆ ನಮ್ಮಂತ ಜ್ಞಾನಿಗಳು ಇನ್ನೊಬ್ರಿಲ್ಲ ಇಲ್ಲ ನಾವ್ ಏನ್ ಬರುತ್ತೋ ದಿನಚರಿ ಮಾತಾಡಿ ಮಾತಾಡಿ ಅದೇ ಮಾತು ಓದಿದೀವಿ ಓದ್ತಾ ಇದೀವಿ ಅಲ್ಲೂ ಇಲ್ಲ ಇಲ್ಲಿ ಮನೆಯಲ್ಲಿ ನಾವು ಬೆಳಿತಿದ್ದೀವಿ ಬೆಳೆದಿದೀವಿ ಅಲ್ಲೂ ಇಲ್ಲ ಇದು ಆಲ್ಟರ್ನೆಟ್ ಇಲ್ಲ ಮತ್ತೆ ಇದು ಕಾಲೇಜಲ್ಲೂ ಇಲ್ಲ ದೇವಕಿ ಈಗ ಮನಸ್ಸಿಗೆ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಏನೋ ಒಂದು ಹೊಸ ಬದಲಾವಣೆ ಬಂದಿದೆಯಲ್ಲ ಹೋಗಿ ಬಂದ್ಮೇಲೆ ಅಂತ ಮನ್ಸಿಗೆ ಅನಿಸ್ತಾ ಆ ಖುಷಿ ಯಾವಾಗ್ಲೂ ಶಾಶ್ವತವಾಗಿ ಇರ್ಬೇಕು ಅನಿಸ್ತಾ ಇದೆಯಾ ಹಾಗಿದ್ದ ಮೇಲೆ ಮುಂದಿನ ಭಾಗ ಪಾರ್ಟ್ ಟು ಬಂದು ಕೇಳೋದಕ್ಕೆ ಮುಂದುವರೆದ ಭಾಗ ತಿಳ್ಕೋ ಒಳ್ಳೇದಾಗ್ಲಿ ಯೋಚನೆ ಮಾಡಬೇಡ ಖುಷಿಯಾಗಿರು ಮಾತಾಡುವಂತ ಎಲ್ಲಾ ವಿಚಾರಗಳಲ್ಲೂ ಪ್ರತಿಯೊಂದು ಪದಗಳನ್ನು ಬಳಸ್ತಕ್ಕಂತಹ ಒಂದು ಸನ್ನಿವೇಶಗಳಲ್ಲೂ ಕೂಡ ನಾನು ಏನ್ ಮಾತಾಡೋದು ಚೆನ್ನಾಗಿರತ್ತೆ ನಾನು ಹೇಗ್ ಮಾತಾಡೋದು ಚೆನ್ನಾಗಿರತ್ತೆ ಇದೆಲ್ಲ ಸ್ವಲ್ಪ ಗಮನಿಸ್ಕೊಪ್ಪ ನೀನು ಓದೋರ ಜೊತೆಗೆ ಡಿಗ್ರಿ ಓದಿದ ಮುಖ್ಯ ಅಲ್ಲ ಜೀವನದಲ್ಲಿ ಡಿಗ್ರಿ ತಗೋಬೇಕು ಆಮೇಲೆ ಕಾಲೇಜಲ್ಲಿ ಡಿಗ್ರಿ ತಗೋಬೇಕು ಒಳ್ಳೇದಾಗ್ಲಿ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ದೇವಕೆಯವರೇ ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ನಿಮ್ಮ ಮನೆಯಲ್ಲಿ ಗುರುಗಳು ಹೇಳಿದಾಗ ಸದಾ ಕಾಲ ಸುಖ ಸಂತೋಷ ತುಂಬಿರಲಿ ಅಂತ ನಾವು ಬೇಡ್ಕೋತೀವಿ ಮತ್ತೊಂದು ಕರೆ ಸುದ್ದು ಆಗಿದೆ ನೋಡೋಣ ಯಾರು ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆಮ್ಮ ಯಾರು ಮಾತಾಡೋದು ಜಲಜಾಕ್ಷಿ ಅಮ್ಮ ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು ನಿಮ್ಮ ರಾಶಿ ನಕ್ಷತ್ರ ನಕ್ಷತ್ರ ಮಕರ ಹ್ಮ್ ಆಗ್ಬಹುದು ಗುರುಗಳಿದ್ದಾರೆ ನಿಮ್ಮ ನೇರವಾಗಿ ಕೇಳಿ ಹಲೋ ಹರಿ ಓಂ ನಾರಾಯಣ ಬಾ ಎಲ್ರಿಗೂ ಇದ್ ಬಂದ್ಬಿಟ್ರೆ ಎಷ್ಟೋ ನಮ್ ದೇಶಕ್ಕೆ ಒಂದ್ ಸ್ವಲ್ಪ ಕೊಳೆ ಎಲ್ಲಾ ಒಟ್ಟಾಗತ್ತೆ ಅನ್ಸುತ್ತೆ ಯಾಕಮ್ಮ ಅಳುತಾ ಇದ್ಯಾ ಕೋಟಿ ನಮಸ್ಕಾರ ಅನ್ಬಿಟ್ಟು ಹಾ ಅದಕ್ಕೆ ಅಳುಬೇಕಮ್ಮ ಅಯ್ಯೋ ದೇವ್ರೆ ಶರೀರವಾದಷ್ಟು ಅರ್ಧ ಮಾಡ್ಬೇಕು ದಯವಿಟ್ಟು ನಮ್ಮ ಅತ್ತೆ ಮಾವನು ಇಲ್ಲ ಅವ್ರಿಗೂ ಮಾಡ್ಬೇಕು ನಮ್ ತಂದು ಅವ್ರಿಗೂ ಮಾಡ್ಬೇಕು ಎಂತ ಖುಷಿಕರವಾದ ವಿಚಾರ ಕೇಳ್ತಿದ್ಯಾ ಅಳುತಿದ್ಯಲ್ಲ ತಾಯಿ ನೀವು ನಮ್ ತಂದೆ ಸಮಾನ ಅದಕ್ಕೆ ನನ್ನ ದುಃಖನ ನಿಮ್ಮ ತಾಯಿಸ್ಕೊಂಡು ಸಂತೋಷ ಆದ್ರೆ ಒಂದ್ ತಿಳ್ಕೊ ಸತ್ತವರ ಹೆದರುಗಡೆ ಸತ್ತವರ ಮುಂದೆ ಸತ್ತ ನಂತರ ಹಳೋದಿದೆಯಲ್ಲ ಅವರಿಗೆ ನಾವು ಒಂದು ಬಂಧನಕ್ಕೆ ಸೇರಿಸ್ತಾ ಇದ್ದೀವಿ ಅರ್ಥ ಇಲ್ಸು ಮತ್ತೆ ನಗಬೇಕ ಅನ್ಸಲ್ಲ ಸ್ವಲ್ಪ ನಗ ಮನ ನೋಡತ್ತಿಯ ಆಹ್ ಇದು ಇದು ನೀನ್ ಹತ್ಕೊಂಡ್ ಕುತ್ಕೊಂಡ್ಬಿಟ್ರೆ ಮುಂದೆ ಕಾರ್ಯ ಯಾರು ಮಾಡ್ತಾರ ತಾಯಿ ಸತ್ತವ್ರ ಫೋಟೋ ಮಾಡಿ ಮನೇಲಿ ಇಡೋದು ಸತ್ತವ್ರ ಶವದ ಮುಂದೆ ಕುತ್ಕೊಂಡ್ ಹೊಡೋದು ಈ ರೋದನೆ ಇದೆಯಲ್ಲ ಇದಕ್ಕಿನ್ನ ಘೋರ ದುರಂತ ಇನ್ನೊಂದಿಲ್ಲ ಈಗ ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ ಎಷ್ಟ ದಿನ ಆಯ್ತು ಹೋಗಿ ಹೋಗಿ ಇವತ್ತಿಗೆ ಹದ್ನಾಲ್ ದಿ ಈವರೆಗೂ ಏನು ವಶಿಷ್ಠರು ವೈಷ್ಣವರು ಅಂತಲ್ಲ ಅದು ಸಮೀರ್ ದಿವಸ ಕಾರ್ಯ ಮುಗಿಸಿದೀವಿ ಸಮೀರ್ ಇವಾಗ ತಿಂಗಳ ತಿಂಗಳ ಮಾಡ್ತಾರಲ್ಲ ನೀವ್ ಹೇಳುದ್ರಲ್ಲ ತಿಂಗ್ಲಿ ತಿಂಗ್ಳಿಗೆ ಮಾಡ್ಬೇಕು ಅಂತ ಮಾಡ್ಬೇಕು ಅದಕ್ಕೆ ಏನ್ ಹೇಳ್ತಾರೆ ತಿಂಗಳ ತಿಂಗಳ ಮಾಡೋದಕ್ಕೆ ಏನ್ ಹೇಳ್ತಾರೆ ಅಯ್ಯೋ ತಿಂಗ್ಳು ಮಾಡೋದಕ್ಕೆ ಕೇಳಮ್ಮ ವರ್ಷಕ್ಕೆ ಏನ್ ಹೇಳ್ತಾರೆ ತಿಂಗಳದ ಏನ್ ಕೇಳ್ತಾರೆ ದಿನಕ್ಕೆ ಏನ್ ಹೇಳ್ತಾರೆ ಮಾಸಿಕ ಹೇಳು ಮಾ ಬರದೆ ಏನೋ ಮಾಡ್ತೀನಿ ಅಂತ ಮಾಡಿದ್ರೆ ಏನಮ್ಮ ಅರ್ಥ ಇದೆ ಅದ್ರಲ್ಲಿ ಅಲ್ವಾ ಹೌದು ಇದನ್ನ ಕಲ್ಸೋಕಿನ್ನೂ ಎಷ್ಟು ವರ್ಷ ಹೇಳಬೇಕು ಇಲ್ಲ ಕಲ್ತ್ ಬಿಡ್ತಾರೆ ಗುರುಗಳೇ ನೀವು ಹೇಳೋದನ್ನ ಎಷ್ಟ್ ಚೆನ್ನಾಗಿ ಪ್ರತಿಯೊಬ್ಬ ಕಾಲರ್ಗ್ ಪಾಲಿಸ್ತಾರೆ ನೀವ್ ಹೇಳಿದ ಕೂಡ್ಲೇ ಅವ್ರು ಅದನ್ನ ಮನಸ್ಸಿಗೆ ತಗೋತಾರೆ ತುಂಬಾ ಖುಷಿ ಆಗ್ತಾ ಇದೆ ವಿಚಾರಗಳನ್ನ ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಫೋಟೋ ರೆಡಿ ಮಾಡಿಸಿ ಅಮ್ಮ ತಾಯಿಯವ್ರ ಮನೆಯಲ್ಲಿ ಇವಾಗ ನಮ್ಮ ತಂದೆಯವ್ರದ್ದು ಮಾಡ್ಬೇಕು ಸಾಕು 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 ಏನಕ್ಕೆ ಫೋಟೋ ಅದು ಅವರು ವೈಷ್ಣವರು ಮಾಡಿದ್ರಿ ಅಂತ ಹೇಳಿ ಮಾತಿದ್ರೆ ವೈಷ್ಣವರು ವೈಷ್ಣವರು ಅಂತ ಅಮ್ಮ ಫೋಟೋ ಏನಕ್ಕೆ ಏನಕ್ಕೆ ಫೋಟೋ ಮಾಡಿ ಸತ್ತ ಫೋಟೋ ಏನಕ್ಕೆ ಅಂತ ಹೇಳ್ತೀನಿ ಅಮ್ಮ ನೀನ್ ಏನ್ ಓದಿದ್ಯಾ ಸ್ವಾಮಿ ಒಂದು ಪ್ರಶ್ನೆ ಇವಾಗ ಕೇಳಿಸ್ಕೋ ಈಗ ನಿಮ್ಮ ಕುಟುಂಬದಲ್ಲಿ ನಿಂತಿಳಿದ ಮಟ್ಟಿಗೆ ಎಷ್ಟು ಜನ ಸತ್ತಿದ್ದಾರೆ ಅಷ್ಟು ಜನ ಫೋಟೋ ಇದೆಯಾ ನಿಮ್ಮನೇಲಿ ಇಲ್ಲ ಮತ್ತೆ ಯಾಕೆ ಅವ್ರದ್ದು ಮಾಡ್ಸು ಅದು ಗುರ್ತಿರ್ಲಿ ಇವ್ ನಮ್ ಚಿಕ್ಕಪ್ಪ ಇವ್ ನಮ್ಮ ಸೋದರ ಮಾವ ನಮ್ಮ ಚಿಕ್ಕಮ್ಮ ಎಲ್ಲ ಮನೆ ತುಂಬಾ ಬರೀ ಅದನ್ನೇ ಹಾಕಿ ಅದಕ್ಕೆ ಮನೆ ಅಲ್ಲಮ್ಮ ಮಾತು ಸ್ವಲ್ಪ ಅರ್ಥ ಹೇಳಿದ್ರು ಇನ್ನು ಸತ್ತವರ ಫೋಟೋಗಳು ಅವಶ್ಯಕತೆ ಏನು ಏನಕ್ಕೆ ಮಾಡಿಸ್ತೀರಾ ಅಂತ ಕೇಳ್ತಿದಿನಿ ಏನಕ್ಕೆ ಬೇಕದು ಆ ಫೋಟೋದಲ್ಲಿ ಎದ್ದು ಬರ್ತಾರಾ ಅಥವಾ ಫೋಟೋದಲ್ಲಿ ಊಟ ಕೊಡ್ತೀರಾ ಅವ್ರದನ್ನ ತಿಂತಾರಾ ಅಥವಾ ನೀವು ಮಾಡುದನ್ನ ಅವರು ನೋಡ್ತಾರಾ ಅಥವಾ ನಿಮ್ಮ ಹತ್ರ ಮಾತಾಡ್ತಾರ ಏನಕ್ಕೆ ಅರ್ಥವಿಲ್ಲದ ಫೋಟೋ ಏನಕ್ಕೆ ಅದು ನನ್ನ ಪ್ರಶ್ನೆಗೆ ಉತ್ತರ ಬೇಕು ಪ್ರತಿಯೊಬ್ಬ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಸತ್ತವರ ಭಾವಚಿತ್ರಗಳನ್ನ ಏನಕ್ ಮಾಡಿಸ್ತೀರಾ ಏನಕ್ಕೆ ಇಡ್ತೀರಾ ಮನೆಯಲ್ಲಿ ಇಟ್ಟ ಮೇಲೆ ಅದನ್ನ ಏನ್ ಮಾಡ್ತೀರಾ ಈಗ ಪೂಜೆ ಮಾಡಕ್ಕ ಫೋಟೋ ಮಾಡೋದು ಏನಮ್ಮ ಮತ್ತೆ ಫೋಟೋ ಫೋಟೋ ಏನಕ್ಕೆ ನೀವು ಪ್ರತಿಯೊಂದನ್ನ ನೀವು ನೆಕ್ಸ್ಟ್ ನಿಮ್ ಹತ್ರ ಬರ್ತೀವಿ ಇವತ್ತಿಲ್ಲ ನಾಳೆ ದಯವಿಟ್ಟು ನನ್ಗೆ ಜೀವನಕ್ಕೆ ಬಾರಿ ಮುಖ್ಯ ಇದೆ ಆಯ್ತು 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 ನೆನಕ್ ಶುರು ಮಾಡ್ಬೇಡ ಒಂದು ತಿಳ್ಕೊಮ್ಮ ಯಾಕ ಅಂದ್ರೆ ನೀನ್ ಈಗಲೇ ಅಳ್ತಿದ್ಯಾ ಇನ್ ಫೋಟೋಗಳು ನೋಡ್ಕೊಂಡು ದಿನ ಅಳಬಾರ್ದು ಅಂತಾನೆ ಹೇಳಿದ್ ಉದ್ದೇಶ ಫೋಟೋ ನೋಡೋದು ಉಳೋದು ಇದೇ ಮಾಡ್ತಾರೆ ಅದಿಕ್ಕಿಡಬಾರ್ದು ಅಷ್ಟೇ ನಿಜ ಈಗ ದುಃಖ ಪ್ರತಿ ದಿನ ನೋಡ್ದಾಗೆಲ್ಲ ಅಯ್ಯೋ ಹೋಗ್ಬಿಟ್ರು ಅಯ್ಯೋ ಹೋಗ್ಬಿಟ್ರು ಎಲ್ಲಿವರೆಗೂ ಹೊಡ್ತೀರಾ ಇದನ್ನೇ ಅವರಂತೂ ಬರಲ್ಲ ನಾಳೆ ನಾವು ಹೋಗ್ತೀವಿ ಹೋಗ್ತಿವಿ ಅದಕ್ಕೆ ಆ ದುಃಖವನ್ನ ತರಬಾರದು ಮನೆಯಲ್ಲಿ ದುಃಖ ಬರಬಾರ್ದು ಮನಸ್ಸು ನೋವಾಗಬಾರ್ದು ಅಂತ ಫೋಟೋಗಳನ್ನ ಇಡಬಾರ್ದು ಅದಕ್ಕೆ ಅದೇ ಅರ್ಥ ಜೊತೆಗೆ ಅದನ್ನ ಹಿಟ್ಟ ಮೇಲೆ ನೀವು ನೆಮ್ಮದಿಯಾಗಿರಕ್ ಆಗೋದೇ ಇಲ್ಲ ಸತ್ತೋರು ಹೋದ್ರು ನೀವು ದಿನ ಸಾಯ್ತಿರಲ್ಲ ಯಾಕೆ ಅದಕ್ಕೆ ತಾಯಿ ದಯವಿಟ್ ಮಾಡಸಕ್ ಹೋಗ್ಬೇಡಿ ಅದನ್ನ ಸರಿ ಸಲೀಸಾಗಿ ಸಾಗಿ ತಪ್ಸಕ ಆಗಲ್ಲ ಪ್ರಯತ್ನ ಮಾಡು ಆಮೇಲೆ ಇಲ್ಲಿ ನಾನು ಅದನ್ನ ಆಗಲ್ಲ ನೀನು ಕೇಳಕ್ಕಾಗಲ್ಲ ಶ್ರಾದ್ದ ಕ್ರಿಯೆಗಳನ್ನ ಮಾಡತಕ್ಕಂತಹ ವಿಚಾರಗಳಿದೆಯಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡು ಆಗಲ್ಲ ಆದಷ್ಟು ನೀನು ತಿಳ್ಕೊಳಕ್ಕೆ ನೇರವಾಗಿ ಬಂದು ತಿಳ್ಕೊಳಕ ಪ್ರಯತ್ನ ಮಾಡಿದ್ರೆ ಹೇಳ್ಬಹುದೇನೋ ಸಿಗಬಹುದೇನೋ ಒಂದು ಎರಡನೇದು ವರ್ಷದ ಕಾರ್ಯ ಮುಗಿಯುವವರೆಗೂ ನಾವ್ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡುವುದಿಲ್ಲ ವರ್ಷದವರೆಗೂ ಸೂತಕ ಇರತ್ತೆ ಸೂತಕಕ್ಕೆ ಸಂಬಂಧಪಟ್ಟಂತ ವಿಚಾರ ನಾವು ಯಾವುದೇ ಮಾಹಿತಿ ಕೊಡಲ್ಲ ಸತ್ತವ್ರ ಟೈಮಿಂಗ್ ಇದೆ ಇಲ್ಲ ನಾವು ಪಂಚಾಂಗವನ್ನ ನೋಡಿ ಹೇಳುವ ಪ್ರಚಾರ ನಮ್ಮಲ್ಲಿ ಇಲ್ಲ ನೀವೇನಿದ್ರು ಪಂಚಾಂಗದವ್ರ ಹತ್ರ ಅದನ್ನು ಕೇಳಿ ತಿಳ್ಕೊಳ್ಳೋದು ಮಾಡುವ ಕ್ರಮವನ್ನ ನಿಮ್ಮ ಮನೆಯಲ್ಲಿ ಹೇಗೆ ನಡ್ಕೊ ಬಂದಿದೆಯೋ ಹಾಗೆ ಮಾಡಿ ಆಮೇಲೆ ವರ್ಷಾಬ್ದಿಕ ಆದ ನಂತರ ಮೊದಲಿಂದ ಮಾಡ್ಕೊಂಡು ಬಂದಿರೋ ತಪ್ಪು ಈಗ ಮಾಡಿರೋ ತಪ್ಪು ಎಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪರಿವರ್ತನೆ ಮಾಡೋದಕ್ಕೆ ಬೇಕಾದರೆ ಬಂದಾಗ ಮುಂದುವರೆದ ಭಾಗ ಹೇಳ್ಕೊಡ್ತೀನಿ ಒಳ್ಳೇದಾಗಲಿ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಅಮ್ಮ ಗುರುಗಳು ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ಒಮ್ಮೆ ನಿಮ್ಗೆ ಅರ್ಥವಾಗಿಲ್ಲ ಅಂದ್ರೆ ಒಮ್ಮೆ ಗುರುಗಳನ್ನ ಭೇಟಿ ನೀಡಿ ಇನ್ನಷ್ಟು ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ ಹಾಗೆ ದಯಮಾಡಿ ಗುರುಗಳು ಹೇಳಿದಾಗೆ ನೊಂದ್ಕೋಬೇಡಿ ನಿನ್ನೆ ಸತ್ತ ಹೆಣದ ಮುಂದೆ ನಾಳೆ ಸಾಯುವ ಹೆಣ ಅಳುವುದು ಅಂದ್ರೆ ಎಲ್ಲರೂ ಒಂದಲ್ಲ ಒಂದು ದಿನ ಭಗವಂತನ ಪಾದ ಸೇರ್ಲೇಬೇಕು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಯಾರು ಕರೆ ಮಾಡಿದ್ದಾರೆ ನೋಡೋಣ ಹಲೋ ನಮಸ್ತೆ ಮೇಡಮ್ ಯಾರು ಮಾತಾಡೋದು ನಿತ್ಯ ಯಾರ ಬಗ್ಗೆ ಪ್ರಶ್ನೆ ಕೇಳ್ಬೇಕಿತ್ತಮ್ಮ ರಾಶಿ ನಕ್ಷತ್ರ ಮಗನದು ತಿಳಿಸ್ಕೊಡಿ ಲಗ್ನತಿಥಿ ಆಗ್ಬೋದು ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆ ಕೇಳಿಮಾ ಹರಿಂದ ನಾರಾಯಣ ಮಂಡ್ಯದವರು ಇದನ್ನು ಹೇಳ್ಬಿಟ್ರು ಅಂದ್ರೆ ಜನ್ಮ ಸಾರ್ಥಕ ಖುಷಿ ಆಗ್ತಾ ಇದೆ ತಾಯಿ ಏನ್ ಕೇಳ್ಬೇಕಮ್ಮ ಯಾವಿದ್ದು ತಾರೀಕು ಇಪ್ಪತ್ತ ಸಾಕು ಸಾಕು ಮುಂದಕ್ಕೆ ಹೋಗ್ಬೇಡ ಅಯ್ಯೋ ಹೇಳ್ಬಿಟ್ರೆ ಸಾಕು ಲೈ ಲೈನ್ ಗಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಇಪ್ಪತ್ತೆರಡು ನಾಲ್ಕು ಎಂಬತ್ತಾರು ರಾತ್ರಿ ಏಳು ಮೂವತ್ತು ಫಿನಿಶ್ ಅದೆಲ್ಲ ಯಾಕೆ ಕತೆ ಒಂದು ವಿಚಾರ ತಿಳ್ಕೊಮ್ಮ ಏನ್ ಮಾಡ್ತಾ ಇದ್ದಾನೆ ಮಗ ಈಗ ಮದುವೆ ವಿಚಾರದಲ್ಲಿ ನಿಮ್ಮ ಯಜಮಾನರ ಪ್ರತಿಕ್ರಿಯೆ ಏನು ಅವರು ಒಂದೊಳ್ಳೆ ಕಡೆ ಮಾಡಬೇಕು ಅಂತ ಇವನು ಒಪ್ಪಲ್ಲ ಗುರುಜಿ ಇವನು ನಂಗೆ ಬಡವರ ಮುಂದೆ ಬೇಕು ಅಂತ ಹಠ ಹಿಡಿಸ್ತಾರೆ ಹುಡುಗಿ ಬೇಕು ಅಂತ ಅವನು ಶ್ರೀಮಂತರ ಹುಡುಗಿ ಬೇಕು ಅಂತ ನೀವು ಅಲ್ಲ ಶ್ರೀಮಂತರ ಅಂದ್ರೆ ಒಂದು ನಮಗೆ ತಕ್ಕ ಮಟ್ಟಿಗೆ ಇರ್ಲಿ ಅಂತ ಇದ್ ಮಾಡ್ತಾರೆ ಗುರುಜಿ ಇದ್ರು ಹಂಗಾಗಿ ಅಪ್ಪ ಮಗ ಇದ್ರು ಇದೊಂತರ ಹೊಸ ವಿಚಾರ ಶ್ರೀಮಂತರು ಬಡವರು ಇದೇನು ಏನಿದೆ ಇದ್ರಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ ಎಷ್ಟು ಜನ ಮಕ್ಕಳಮ್ಮ ನಿಮ್ಗೆ ಇವನೇ ಮೊದಲನೇ ಅವನೇ ಮೊದಲನೇ ನಕ್ಷತ್ರ ಏನು ಅವನ್ ಮದ್ವೆ ಆಯ್ತಾ ಅವನ್ ಮದ್ವೆ ಆಯ್ತಾ ಅಲ್ಲಮ್ಮ ಕಿತ್ತೋದ್ ಪಟಾ ಮಾಡ್ಕೊಂಡು ಸಂಸಾರ ಕೂರಿಸ್ಕೊಂಡು ನಿಮ್ ಮಗನಿಗೆ ಮದ್ವೆ ತಾಯಿ ಕೃತಿಕಾ ನಕ್ಷತ್ರದ ಕರುಮನೆ ತೊಳೆದಿಲ್ಲ ನೀವು ಗಂಡ ಹೆಂಡತಿ ಇಬ್ರು ಏನಮ್ಮ ಇದು ಅನ್ಯಾಯ ಇಷ್ಟೊಂದು ಅನ್ಯಾಯ ನಮ್ಮ ಮಾಡೋದು ಕಿತ್ತೋಗ್ಬಿಡ್ತಂತೆ ಕಿತ್ತೋಗಕ್ಕೆ ಮತ್ತೆ ಉಟ್ರೋದ್ ನಕ್ಷತ್ರ ಕೃತಿಕಾ ನಕ್ಷತ್ರ ಅದಕ್ಕೆ ಎಷ್ಟು ಮದುವೆ ಮಾಡಿದ್ರೆ ಕಿತ್ತೋಗದೆ ಅದು ಇದಕ್ಕೆ ಪ್ಯಾಚ್ ಹಾಕೋದು ಯಾವಾಗ ನೀವು ಹಾಕಲ್ಲ ಪ್ಯಾಚ್ ಹಾಕಲ್ಲ ಮೊದಲ್ನೇದು ಮದುವೆ ಈ ರೀತಿ ಮೊದಲನೇ ಮಗನದು ಮೊದಲನೇ ಮಗಳದ್ದು ಸಮಸ್ಯೆ ಆದ್ರೆ ಇನ್ ಉಳಿಕೆ ಮದ್ವೆ ಆದ್ರೆ ಹಣೆ ಬರ ಇನ್ ಇರುತ್ತೋ ಭಗವಂತನ ಪ್ರೀತಿ ಯಾರೇ ಹೆಣ್ಕೊಡ್ಬೇಕಾದ್ರೂ ಫಸ್ಟ್ ಹೇಳೋದೇ ಅಷ್ಟು ಮೊದಲನೇ ಸೊಸೆ ಎಲ್ಲಿ ಅಂತ ಹೌದಾ ಯಾರು ಹೆಣ್ಕೊಡಲ್ಲ ಇವ್ರಿಗೆ ಈಗ ಇವ್ರ ಮಗನ್ ಏನ್ ಕಾನ್ಸೆಪ್ಟ್ ಅಂದ್ರೆ ಏನು ಗತಿ ಇಲ್ಲದೆ ಚಿನ್ನಕ್ಕೂ ಇಲ್ಲದೆ ಇದ್ರೆ ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಅಲ್ಲೇ ವಿರುದ್ಧವಾದ ವಿಚಾರ ಇರೋದು ಈ ಸಾಕಷ್ಟು ಜನಕ್ಕೆ ಇದೊಂದು ಬಡತನದಲ್ಲಿ ಆಗಲ್ಲ ಅವರೇ ರಿವರ್ಸ್ ಆಗೋದು ಶ್ರೀಮಂತಿಗೆಲಿರೋರು ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ ಬಡತನದಲ್ಲಿರೋ ಸಡನ್ ಚೇಂಜ್ ಆಗ್ಬಿಡ್ತಾರೆ ಹೊಟ್ಟೆ ತುಮ್ತು ಅಂದ್ರೆ ಮಾತು ಬೇರೆ ಹೊಟ್ಟೆ ಹಸ್ತಾಗ ಮಾತು ಬೇರೆ ಇದ್ರಂತ ತಪ್ಪು ತಿಳುವಳಿಕೆ ಇನ್ನೊಂದಿಲ್ಲ ಆದ್ರೂ ಯಾರೇ ಆದ್ರೂ ಅವರ ಆತ್ಮ ಗೌರವವನ್ನು ಉಳಿಸ್ಕೊಂಡು ಬದುಕೋದೆ ಜೀವನ ಇಲ್ಲಿ ಶ್ರೀಮಂತಿಗೆ ಬಡತನ ಅನ್ನೋ ಪ್ರಶ್ನೆ ಬರಬಾರ್ದು ಅದರಲ್ಲೂ ತಾಯಿ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯ ನಡಿಬೇಕಾಗ್ಲಿ ದೇವ್ರ ಪೂಜೆ ನಡಿಬೇಕಾಗ್ಲಿ ನೆಮ್ಮದಿಯಾಗಿ ಊಟ ಮಾಡಬೇಕಾಗ್ಲಿ ಎಣ್ಣು ನೋಡಕ್ ಹೋಗ್ಬೇಕಾಗ್ಲಿ ಎಣ್ಣು ನೋಡೋರ್ ಮನೇಲಿ ಓದಾಗಾಗ್ಲಿ ಯಾವ ಕಾರಣಕ್ಕೂ ನೆಮ್ಮದಿಯಿಂದ ಇಲ್ಲಿವರೆಗೂ ನಿಮ್ಮ ಮನೇಲಿ ಏನು ನಡೆದೇ ಇಲ್ಲ ತಿಳ್ಕೋಬೇಕಾ ಬೇಡವಾ ಮನೇನು ತಿಳ್ಕೋಬೇಕು ಯಾವಾಗ ಹಿಂಗೆ ಮಾಡಿ ಅಡ್ಜಸ್ಟ್ ಮಾಡಿ ಮದುವೆ ಮಾಡಿಬಿಟ್ರಿ ಅದು ಆ ಅವತಾರ ಆಯ್ತು ಈಗ ಎರಡನೇ ಪಾರ್ಟ್ ಟು ಹೋಗಿದ್ದೀರಾ ಇದಿನ್ಯಾವ ಅವತಾರ ಆಗುತ್ತೋ ದಯವಿಟ್ಟು ನೀವು ಆ ಹುಡುಗನಿಗೆ ಮದುವೆ ಮಾಡಬೇಡಿ ಯಾಕೆ ಅಂದರೆ ಪುಬ್ಬ ನಕ್ಷತ್ರದ ಕರ್ಮ ತಿಳಿದಿಲ್ಲ ಅದನ್ನು ತೊಳೆದಿಲ್ಲ ಕೃತಿಕಾ ನಕ್ಷತ್ರ ಕರ್ಮ ತೊಳೆದಿಲ್ಲ ಇನ್ನು ಹೆಂಗಮ್ಮ ಮದುವೆ ಮಾಡಿ ಸುಮ್ಮನೆ ಹುಡುಗನ ತಲೆ ಮೇಲೆ ಕಲ್ಲಾಕ್ತೀರಾ ನೀವು ಮೊದಲು ಕಾರಣ ತಿಳ್ಕೊಳ್ಳಿ ನಮ್ಮ ಮನೆಯಲ್ಲಿ ಹುಟ್ಟಿರುವ ಇಬ್ಬರು ಮಕ್ಕಳ ನಕ್ಷತ್ರಕ್ಕೆ ನಾವು ಅಪ್ಪ ಅಮ್ಮ ಅನ್ನಿಸ್ಕೊಂಡ್ರು ಏನು ಮಾಡಬೇಕು ಇದನ್ನು ತಿಳ್ಕೊಳ್ಳಿ ನಂತರ ಮದುವೆ ಮಾಡಕ್ಕೆ ಪ್ರಯತ್ನ ಮಾಡಿ ಹುಡುಗಿನ ಹುಡುಕಬೇಡಿ ಹತ್ತಿರದಲ್ಲೇ ಇದೆ ಗುರ್ತಲ್ಲಿ ಇದೆ ಅದು ಕಾಯ್ತಾ ಇದೆ ಅದು ನಿಮಗೆ ಗೊತ್ತಿಲ್ಲ ಇದನ್ನ ಮಾಡಿ ಪಿಚ್ಚರ್ ಆಟೋಮೆಟಿಕ್ ಓಪನ್ ಆಗತ್ತೆ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎರಡೂ ಮಕ್ಕಳ ಜೀವನದಲ್ಲಿ ಸ್ವಲ್ಪ ಏರುಪೇರಾಗಿದೆ ಇನ್ನು ಹೆಚ್ಚಿನ ಮಾಹಿತಿ ಬೇತ ಬೇಕಾದ್ರೆ ಒಮ್ಮೆ ನೀವೇ ನೇರವಾಗಿ ಗುರುಗಳನ್ನ ಭೇಟಿ ಮಾಡಿ ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ಪಡ್ಕೊಂಡು ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳೆಲ್ಲ ದೂರವಾಗಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಈಗ

ತುಂಬಾ ಸಂತೋಷ ಖುಷಿ ಖುಷಿಯಾಗಿ ಹೀಗೆ ಇರ್ಬೇಕಪ್ಪ ತುಂಬಾ ದಿನದಿಂದ ಪ್ರಯತ್ನ ಪಡ್ತಿದೆ ಗುರುಗಳೇ ಏನಕ್ಕೆ ಕರೆ ಸಿಗ್ಲಿಲ್ಲ ಅಂತನಾ ಹೌದು ಗುರುಗಳೇ ಒಂದು ವರ್ಷದಿಂದ ತಮ್ಮ ನೋಡೋದಿಕ್ಕೆ ಅಂತ ಬಂದಿದೆ ನಾನು ದುರದೃಷ್ಟ ನೀವ್ ಅವತ್ ಅಂದ್ರಿ ಡಿಸೆಂಬರ್ ತನಕ ನಿಮ್ಮ ಅಕೌಂಟ್ ಓಪನ್ ಆಗಲ್ಲ ಡಿಸೆಂಬರ್ ಆದ್ಮೇಲೆ ಪ್ರಯತ್ನ ಮಾಡಿ ಅಂತ ಅವತ್ತಿಂದ ಬಹಳ ಪ್ರಯತ್ನ ಪಟ್ಟೆ ಗುರುಗಳೇ ನಾನು ಅಲ್ಲಿಗೂ ಬರಕಾಗ್ಲಿಲ್ಲ ಮತ್ತೆ ನಿಮ್ಗೆ ಕಾಲು ಸಿಗ್ಲಿಲ್ಲ ನನ್ನ ಆರೋಗ್ಯ ಪರಿಸ್ಥಿತಿ ದಿನ ದಿನ ನಿಮ್ಮ ಹತ್ರ ಬಂದಿದ್ದಕ್ಕಿಂತ ಮುಂದೆ ನೆನಪಿದಿನ ಇಲ್ವೋ ನನಗೆ ಗೊತ್ತಿಲ್ಲ ಆ ತುಂಬಾ ಆರೋಗ್ಯ ಸ್ಥಿತಿ ಹದಗೆಡ್ತಾ ಇದೆ ಏನ್ ಮಾಡೋದು ಅಂತ ದಿಕ್ಕೇ ತೋರಿಸ್ತಾ ಇಲ್ಲ ಗುರುಗ ಅದಕ್ಕೆ ದಯವಿಟ್ಟು ಏನಾದ್ರು ದಾರಿ ತೋರಿಸಿ ಅಂತ ಅಂದ್ಬಿಟ್ಟು ನೀವು ತುಂಬಾ ಪ್ರಯತ್ನ ಕೊಟ್ಟಿದ್ದಕ್ಕೆ ಇವತ್ತು ಇಷ್ಟು ದಿನ ಆದ್ಮೇಲೆ ಕಾಲ್ ಸಿಕ್ಕಿದೆ ಗುರುಗಳ ಎಲ್ಲಿರೋದು ತಾವು ಬೆಂಗಳೂರ ಗುರುಗಳ ಈಗ ನೋಡಿ ಇವ್ರ ಹಿಂದೆ ಒಂದು ಕಾಲ್ಸ್ ಕಾಲಸ್ ಕೇಳಿದೆ ನಾನು ಏನಂತ ನೀವು ಯಾವುದೇ ವಿಚಾರಕ್ಕೆ ಹೋಗಬೇಕಾಗ್ಲಿ ಮಾತಾಡ್ಬೇಕಾಗ್ಲಿ ಪ್ರಯತ್ನದಾಗ್ಲಿ ವಿಫಲತೆ ಆಗತ್ತೆ ಅಂತ ಇದು ಎರಡ್ ಇದು ಈ ಎಮ್ಮೊಂದು ವಿಚಾರನು ಇದೇನೆ ನಾನ್ ನಿಮ್ಗೆ ಕಳಿಸಿದ್ದು ಅದಕ್ಕೇನೆ ಇದು ಸದ್ಯಕ್ಕೆ ನಮ್ಮಲ್ಲಿ ಸಾಕಷ್ಟು ಜನ ಬರ್ತಾರೆ ನಾನು ವಾಪಸ್ ಕಳಿಸ್ತೀನಿ ಯಾಕೆ ಅಂದ್ರೆ ಆಗಲ್ಲ ರೆಡಿನೇ ಆಗಿಲ್ಲ ಅಂದ್ರೆ ಏನೇನು ಹೇಳ್ಬಾರ್ದು ಆಗತ್ತೆ ಆಗತ್ತೆ ಆಗಲ್ಲ ಆಗಲ್ಲ ಫಿನಿಶ್ ಬೈಕೊಂಡೋಗಿ ಏನಾರು ಅನ್ಕೊಳ್ಳಿ ಸರಿ ಹೋದ್ರೆ ಮಾಡೋಣ ಸರಿ ಹೋಗಲ್ಲ ಆಗಲ್ಲ ಯಾಕೆಂದ್ರೆ ಮೃಗಶಿರ ನಕ್ಷತ್ರ ಅಂತಕ್ಕಂಥದ್ದಮ್ಮ ಜೀವನ ಪರ್ಯಂತ ಮಾನಸಿಕವಾಗಿ ಅನುಭವಿಸ್ತಕ್ಕಂತಹ ಮಾನಸಿಕ ರೋಗಿಗೆ ಹತ್ತಿರವಾದಂತಹ ನಕ್ಷತ್ರ ಮೃಗಶಿರ ತಿಳ್ಕೊಂಡ್ರೆ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗ್ತಕ್ಕಂಥ ಇದಕ್ಕೊಂದು ಸಣ್ಣ ಉದಾಹರಣೆ ಮಹಾವಿಷ್ಣುವಿನ ಆಭರಣ ಯಾವುದು ಅಂತ ಹೇಳಿದ್ರೆ ಇದೇನೆ ಮಹಾವಿಷ್ಣುವಿನ ಆಭರಣ ಯಾವುದು ಅಂದ್ರೆ ಮೃಗಶಿರ ನಕ್ಷತ್ರ ಆ ಮೃಗಶಿರ ನಕ್ಷತ್ರಕ್ಕೆ ತಪ್ಪಾಗಿರ್ತಕ್ಕಂತಹ ಅರಿವಿಲ್ಲದೆ ಇರ್ತಕ್ಕಂತದಕ್ಕೆ ಕಾರಣ ಏನು ಅಂದ್ರೆ ತುಳಸಿ ತುಳಸಿ ಮಹಾವಿಷ್ಣುವೆ ಪರಮಪ್ರಿಯವಾಗಿರ್ತಕ್ಕಂಥದ್ದು ಆಭರಣ ತುಳಸಿ ತುಳಸಿ ಈ ತುಳಸಿ ಏನ್ ತೋರಿಸುತ್ತೆ ಅಂದ್ರೆ ಮನೆ ಮುಂದೆ ಇರೋ ಬೃಂದಾವನ ಮನೆ ಹತ್ರ ಇರತಕ್ಕಂತ ತುಳಸಿ ಗಿಡದಲ್ಲಿ ಏನಿದೆ ತುಳಸಿ ಗಿಡದ ಅರ್ಥ ಏನು ಅಂತ ತಿಳಿದೇ ಇರತಕ್ಕಂತ ಮೃಗಶಿರ ನಕ್ಷತ್ರ ಮಗು ಹುಟ್ಟೋದು ಅಂದ್ರೆ ಶ್ರೀಮನ್ನಾರಾಯಣ ವಾಸ ಮಾಡೋದು ಎರಡು ಜಾಗ ಒಂದು ತುಳಸಿ ಗಿಡದ ಬುಡದಲ್ಲಿ ಇನ್ನೊಂದು ಹರಳಿ ವೃಕ್ಷ ತ್ರಿಮೂರ್ತಿಗಳು ವಾಸ ಮಾಡುವ ಜಾಗ ಹರಳಿ ವೃಕ್ಷ ಬುಡದಲ್ಲೇ ಮಹಾವಿಷ್ಣು ಇರ್ತಕ್ಕಂಥದ್ದು ಅಂದ್ರೆ ನಾವು ಹಲವಾರು ರೀತಿಯಲ್ಲಿ ನಾವು ಇದನ್ನ ತಿಳ್ಕೋಬೇಕು ಸಂಸ್ಕಾರ ಧರ್ಮ ಅನ್ನೋದನ್ನ ನಾವೆಲ್ಲಿ ಬಿಟ್ಟಿದೀವಿ ಅಂತ ಆ ಬಿಟ್ಟಿರಬೇಕಾದ್ರೆ ಮೃಗಶಿಲ ನಕ್ಷತ್ರ ಮಗು ಬರುತ್ತೆ ಹೆಣ್ಣಾಗ್ಲಿ ಗಂಡಾಗ್ಲಿ ಮದ್ವೆ ಆಗ್ಲಿ ಮದ್ವೆ ಆಗದೆ ಇರಲಿ ಇವರು ಯಾವಾಗಲೂ ಮನಸ್ಸು ಫ್ರೀ ಇರಲ್ಲ ಯಾವಾಗಲೂ ಒಂದು ಕಡೆ ದೊಂದ್ವದ ಸುತ್ತಾನೆ ಇರತ್ತೆ ಇವ್ರಿಗೆ ಮೆಡಿಶನ್ ವರ್ಕ್ ಆಗಲ್ಲ ಇವ್ರಿಗೆ ಮೆಡಿಸಿನ್ ವರ್ಕ್ ಆಗಬೇಕು ಅಂದ್ರೆ ಇವರು ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ರೆಡಿ ಇರಬೇಕು ಮತ್ತೆ ಸಿದ್ಧತೆ ಇಲ್ಲದೆ ಇರತಕ್ಕಂಥ ನಕ್ಷತ್ರ ಕೂಡ ಇದು ಬೆಳಿಗ್ಗೆ ಐದು ಗಂಟೆಗೆ ಒಂದು ತೀರ್ಮಾನ ತಗೊಂಡ್ರೆ ಆರು ಗಂಟೆಗೆ ಚೇಂಜ್ ಆಗ್ಬಿಡುತ್ತೆ ಹೀಗಾಗಿ ಹಿಂಗೆ ಅನ್ಕೊಂಡು 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 ಎಲ್ಲ ಅನುಭವಿಸ್ತಾ ಇರ್ತಾರೆ ಇವ್ರು ಹೀಗೆ ಏನೂ ಆಗ್ತಾ ಇಲ್ಲ ನಾನು ಹುಟ್ಟಿದ್ದೆ ತಪ್ಪ ನಾನು ಅನ್ಕೊಂಡಿರೋದೇ ತಪ್ಪ ಅನ್ಕೊಂಡೆ ಮಾನಸಿಕ ರೋಗಿಗಳಾಗಿ ಜೀವನ ಕಳಿಬೇಕಾಗತ್ತೆ ಹೀಗಾಗಿ ಅಮ್ಮ ಅರ್ಥ ಆಯ್ತಾ ಹ್ಮ್ ಅದಕ್ಕೆ ನೀನ್ ಏನ್ ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ ತುಂಬಾ ಇಷ್ಟವಾಗಿ ಪ್ರೀತಿಯಿಂದ ಮಾಡೋ ದೇವ್ರು ಯಾವ್ದು ನಿಮಗೆ ಇಷ್ಟವಾದ ದೇವರು ಅದ್ ಬಿಟ್ರೆಸ್ವಾಮಿ ಹ್ಮ್ ಜಾಸ್ತಿ ಮನೆಯಲ್ಲಿ ತುಂಬಾ ಮಾಡೋದು ವಾರ ಯಾವುದು ತುಂಬಾ ಮನೆ ದೇವ್ರ ವಾರ ಭಾನುವಾರ ಮಾಡ್ತೀವಿ ಗುರುಗಳೇ ಅದ ಯಾವುದೋ ಮನೆ ದೇವ್ರ ವಾರ ಶಿವನ ಭಾನುವಾರ ಅಂತಾನ ಅದೇ ಭೈರವೇಶ್ವರಂಗೆ ಭಾನುವಾರ ಅಂತ ಮಾಡೋದು ಗುರುಗಡೆ ನಿನಿಗ್ ಗೊತ್ತಾ ಬೇರೆ ಹೇಳದ್ರ ಅದನ್ನ ಅಂದ್ರೆ ನನ್ನ ಮದುವೆ ಆದ ನಮ್ ಮನೆಯವರಿಗೆ ಮಾಡ್ತಾ ಇದ್ರು ಅದನ್ನೇ ಮಾಡ್ತಾ ಇದೀವಿ ಗುರುಗಡೆ ಈಗ ನಿಮ್ ಮನೆಯವರು ಯಜಮಾನ್ರು ಹಾ ಎಲ್ಲಿ ಅವರು ಇಲ್ಲೇ ಇದ್ದಾರೆ ಗುರುಗಡೆ ಸರಿ ಈಗ ನಿಮ್ ಯಜಮಾನ್ರು ಹೇಳೋದು ಏನು ನಮ್ಮ ಮನ್ ದೇವ್ರು ಭಾನುವಾರ ದೇವ್ರು ಭಾನುವಾರ ಮಾಡಿದ್ರೆ ನಮ್ಮ ಮನೆ ದೇವ್ರು ಇರತ್ತೆ ಅಂತಾನಾ ಮಹ ವಿಷ್ಣು ಮಾಡಬಾರ್ದು ಅಂತನಾ ಬರೀ ಶಿವನಿಗೆ ಅಷ್ಟೇನಾ ಅಂತನಾಳ್ಸ್ಕೊತಾಯಿ ಇಲ್ಲಿ ದೇವರು ನಮ್ಮ ವಾರ ಅಂತಾರೆ ಎಷ್ಟೊಂದು ಅಸಂಬದವಾಗಿರ್ತಕ್ಕಂತ ವಿಚಾರಗಳನ್ನ ನಾವು ಮಾಡ್ಕೋತಾ ಇದ್ದೀವಿ ಭಾನುವಾರ ಶಿವನಿಗೆ ಆಗ್ಲಿ ವಿಷ್ಣುಗೆ ಆಗ್ಲಿ ನೀವ್ ಯಾರಿಗೂ ಇಷ್ಟ ಬಂದ್ ಮಾಡ್ಕೊಳ್ಳಿ ಭಾನುವಾರದ ಮೂಲ ಅರ್ಥ ಏನು ಅದನ್ನ ತಿಳ್ಕೊಂಡ್ರೆ ಇಲ್ಲಿ ಭಾನುವಾರದ ಮೂಲ ಅರ್ಥ ಏನು ಅಂದ್ರೆ ಆರೋಗ್ಯವನ್ನ ವೃದ್ಧಿ ಪಡಿಸುವಂತಾನುವಾರೃದ್ಧಿ ಭಾನುವಾರ ದೇವನ ಯಾವ್ದಾದ್ರು ಮಾಡ್ಕೊಳ್ಳಿ ಈಗ ನಾವು ಆರೋಗ್ಯವನ್ನ ವೃದ್ಧಿ ಮಾಡಿಸುವಂತ ಭಾನುವಾರವನ್ನ ನಾವೇನ್ ಮಾಡ್ಕೊಂಡಿದೀವಿ ಚೆನ್ನಾಗಿ ಅವತ್ತೇ ವಿಶೇಷವಾಗಿ ತಿನ್ನೋದು ಕುಡಿಯೋದು ನೋಡಿ ರವಿವಾರ ಆದಿತ್ಯವಾರ ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ರಕ್ತವನ್ನ ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥದಕ್ಕೆ ಇಡೀ ನಮ್ಮ ಪ್ರಪಂಚವನ್ನ ಬೆಳಕೊಳ್ತಕ್ಕಂಥ ಸೂರ್ಯನ್ಗಿರ್ತಕ್ಕಂಥ ಆ ವಾರವನ್ನ ನಾವು ಮೋಜು ಮಾಡಕ್ಕೆ ಬಳಸ್ತಾ ಇದ್ದೀವಿ ಅದೇ ಕರೋನಾ ಮೋಜು ಮಸ್ತಿ ಮಾಡೋದು ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಕಡಿಮೆ ಮಾಡ್ಕೊಳಿ ರಾತ್ರಿಯಲ್ಲಿ ಓಡಾಟ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಕಡಿಮೆ ಮಾಡ್ಕೊಳಿ ಮೂರು ಗಂಟೆ ರಾತ್ರಿಲ್ ಹೋಗಿ ಡೇನಲ್ಲಿ ಇದ್ದಂಗೆ ಇರ್ತಿತ್ತು ಪಬ್ಲಿಕ್ ಬೆಂಗಳೂರಿನಲ್ಲಿ ಈಗ ಭಾನುವಾರ ಬಂದ್ರೆ ಏನೋ ತರ ಖುಷಿ ಆಗುತ್ತೆ ಆರಾಮಾಗಿರತ್ತೆ ಪಬ್ಲಿಕ್ ಆರಾಮಾಗಿ ಗೊತ್ತಾಗೋಯ್ತು ಇದೆ ನಮ್ದು ವರ್ಕೌಟ್ ಆಗಲ್ಲ ಅಂತ ಎಲ್ಲ ಇಟ್ಕೊಂಡ್ಬಿಡ್ತಾರೆ ಈ ತರ ಬುದ್ಧಿ ಕಲಿಸೋದಕ್ಕೆ ಬಂದಿರೋದು ಈ ಕರೋನಾ ಹಾಗೆ ಭಾನುವಾರ ಇರ್ತಕ್ಕಂಥದು ತಾಯಿ ನಿಮ್ಮ ಮನೆ ದೇವರು ಪರಮೇಶ್ವರ ಇರಬೇಕಾದ್ರೆ ಅದಕ್ಕೂ ಅರ್ಥ ಇದೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂತ ವಿಚಾರಕ್ಕೆ ಭಾನುವಾರವು ನಿಮ್ಮ ದಾಂಪತ್ಯದಲ್ಲಿ ನೆಮ್ಮದಿ ಇರೋದಕ್ಕೆ ಗುರುವಾರವು ಮನಃಶಾಂತಿ ಇರೋದಕ್ಕೆ ಸೋಮವಾರವು ಒಂದು ವಾರಗಳಲ್ಲಿ ತನ್ನದೇ ಆದ ಅರ್ಥ ಇದೆ ಅದನ್ನು ತಿಳ್ಕೊಳ್ಳಿ ಫಸ್ಟು ನಮ್ಮ ಅತ್ತೆ ಹೇಳಿದ್ರು ನಮ್ಮ ಮಾವ ಹೇಳಿದ್ರು ನಮ್ಮ ಯಜಮಾನ್ರು ಹೇಳಿದ್ರು ಯಾವುದೋ ಪುಸ್ತಕದಲ್ಲಿತ್ತು ಇದನ್ನು ದಯವಿಟ್ಟು ಬಿಡಿ ಏನೇ ಆದರೂ ಪೂರ್ಣಾರ್ಥವನ್ನು ತಿಳಿದೇ ನೀವು ನಡ್ಕೊಂಡ್ರಿ ಜೀವನದಲ್ಲಿ ಹೀಗೆ ಅನುಭವಿಸ್ಬೇಕಾಗತ್ತೆ ಮೊದಲು ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಒಳ್ಳೇದಾಗಲಿ ನಿನಗೆ ಒಳ್ಳೆ ಟಾನಿಕ್ ಸಿಗಬೇಕು ಅಂದರೆ ನರಸಿಂಹಸ್ವಾಮಿ ಹತ್ರ ಹೋದರೆ ನಿನಗೆ ಟಾನಿಕ್ ಸಿಕ್ಕತ್ತೆ ಅಂದರೆ ಶಿವ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಅವರವರ ಆತ್ಮಕ್ಕನುಸಾರವಾಗಿ ಅವರ ದೇವರು ನಮ್ಮ ಆತ್ಮದಲ್ಲಿ ನಮ್ಮ ಮನಸ್ಥಿತಿ ಹೇಗಿದೆಯೋ ಅಂತ ಅದರ ಹಿಂಗೆ ಆಗೋದು ಖಂಡಿತ ಹೌದು ಒಬ್ಬರಿಗೆ ಕೃಷ್ಣ ಇಷ್ಟ ಒಬ್ಬರಿಗೆ ಮಾರುತಿ ಇಷ್ಟ ಒಬ್ಬರಿಗೆ ದುರ್ಗಾ ಪರಮೇಶ್ವರಿ ಇಷ್ಟ ಯಾಕೆ ಅಂದ್ರೆ ಆ ಇಷ್ಟ ಅನ್ನೋದೇ ನಾವು ತಿಳ್ಕೊಬೇಕಾಗಿರೋದು ನಿಜ ನಾವೇನ್ ಮಾಡ್ತೀವಿ ನಮ್ಮ ಮಂದಿಯವರು ಶ್ರೀನಿವಾಸರು ಅದನ್ನೇ ಮಾಡು ನಮ್ಮ ಮಂದಿಯವರು ಶಿವ ಅದನ್ನೇ ಮಾಡು ನಿಮಗೆ ಶಿವ ಇಷ್ಟ ನಿಮ್ಮ ಮಗನಿಗೆ ಶಿವ ಇಷ್ಟ ಇಲ್ಲ ಆ ಮಗು ಯಾಕೆ ತಗೊಂಡ್ ಕೊಡ್ತೀರಾ ಅದನ್ನ ನಿಜ ಮನಸ್ಸಿಗೆ ವಿರುದ್ಧವಾಗಿ ಮಾಡುವಂಥದ್ದು ನಿಮಗೇನಿಷ್ಟ ನೀವು ತಿನ್ನಿ ಇಷ್ಟ ಅದನ್ನು ಕೊಡಿ ನಾನ್ ತಿಂದದ್ದೇ ಅವನಿಗೆ ಕೊಡು ಮಗನಿಗೆ ಆ ಮಗ ಬೇಡ ಈಗಾಗತ್ತೆ ಅದಕ್ಕೋಸ್ಕರವಾಗಿ ನೀನು ಮಾಡಮ್ಮ ನರಸಿಂಹಸ್ವಾಮಿಯನ್ನ ಆದಷ್ಟು ಮಟ್ಟಕ್ಕೂ ಮಂಗಳ ಮಂಗಳವಾರ ಪ್ರತಿ ಮಂಗಳವಾರ ಆದಷ್ಟು ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬೆಳಿಗ್ಗೆ ಅಥವಾ ಸಂಜೆ ಪ್ರಾರ್ಥನೆ ಮಾಡು ತುಳಸಿಯಲ್ಲಿ ಅರ್ಚನೆ ಮಾಡಿಸು ಆ ತುಳಸಿಯನ್ನ ನಿನ್ನ ದಿಂಬಿನ ಕವರಲ್ಲಿ ಒಂದು ತೆಳುವಾದ ಬಟ್ಟೆಯಲ್ಲಿ ತುಳಸಿಯನ್ನು ಹಾಕಿ ಅದರ ಮೇಲೆ ಮಲ್ಲಾಗಿರೋ ಬಟ್ಟೆಯನ್ನು ಹಾಕಿ ಮಲ್ಕೋ ಒಳ್ಳೆ ನಿದ್ದೆ ಬರುತ್ತೆ ತಲೆನೋ ಕಮ್ಮಿ ಆಗತ್ತೆ ಕಣ್ಣುರಿ ಕಮ್ಮಿ ಆಗತ್ತೆ ಎಲ್ಲವೂ ಚೆನ್ನಾಗಾಗತ್ತೆ ತುಳಸಿ ಹಾಕ್ಕೊಂಡು ಮಲ್ಕೊಂಡು ನೋಡು ಎಷ್ಟೋ ಆನಂದವಾದ ಜೀವನ ಸಿಕ್ಕತ್ತೆ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಬಹಳ ಉತ್ತಮವಾದಂತಹ ಒಂದು ಅಹ್ ಸಲಹೆಯನ್ನ ಗುರುಗಳು ನೀಡಿದ್ದಾರೆ ಇದನ್ನ ಪಾಲಿಸಿ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತೀವಿ ಹಾಗೆ ಗುರುಗಳೇ ಕರೆ ಮಾಡ್ತಿರುವಂತವ್ರು ಎಲ್ಲರೂ ಇಷ್ಟು ಚಾಚು ತಪ್ಪದೆ ನೀವು ಹೇಳುವಂತ ವಿಚಾರಗಳನ್ನ ಪಾಲಿಸ್ತಾರೆ ಎಷ್ಟು ಪ್ರೀತಿಯಿಂದ ನಿಮ್ಮ ವಿಚಾರಗಳನ್ನ ಆಲಿಸ್ತಾ ಇದಾರೆ ಅದಕ್ಕೆ ಕೇಳೋದಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಗುರುಗಳೇ ಮತ್ತೊಂದು ಕರೆ ಸಿದ್ಧವಾಗಿದೆ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿರೋದು ಪ್ರಿಯಾಂಕಾ ಅಂತ ಪ್ರಿಯಾಂಕಾ ಅವರೇ ಯಾರ ಬಗ್ಗೆ ಪ್ರಶ್ನೆ ಕೇಳ್ಬೇಕಿತ್ತು ನಿಮ್ಮ ರಾಶಿ ನಕ್ಷತ್ರ ಲಗ್ನಾತಿಥಿ ತಿಳಿಸಿ ರಾಶಿ ಸಿಂಹ ರಾಶಿ ನಕ್ಷತ್ರ ಪುಪ್ಪ ನಕ್ಷತ್ರ ಷಷ್ಟಿ ತಿಥಿ ಶುಭ ಮೇಷ ಲಗ್ನದಲ್ಲಿ ಆಗ್ಬಹುದು ಗುರುಗಳಿದ್ದಾರೆ ಹರಿಓಂ ಗುರುಜಿ ನಾರಾಯಣ ಹೇಳಮ್ಮ ಪ್ರಿಯಾಂಕ ಏನ್ ಓದ್ತಾ ಇದ್ಯಾ ಓದ್ತಿಲ್ಲ ಗುರುಜಿ ನನ್ ಮದ್ವೆ ಆಗಿದೆ ವರ್ಷ ಆಗಿದೆ ಹೋಗಿ ಏನ್ ಓದಿದ್ಯಾ ಬಿಕಾಂ ಗುರುಜಿ ಓ ನೀನು ಯೋಚನೆ ಮಾಡ್ಲಿಲ್ವಾ ಇನ್ ಸ್ವಲ್ಪ ಚೆನ್ನಾಗಿ ಓದ್ಬಿಡ್ಬೇಕಿತ್ತು ಮದ್ವೆ ಯಾಕೆ ಮಾಡ್ಕೊಂಡೆ ಅಂತ ಅದೇ ಈಗ ಗೊತ್ತಾಗ್ತಿದೆ ಗುರುಜಿ ಗುರುಜಿ ಈಗ ಇದೆ ಮಾಡ್ಲಿ ಗುರುಜಿ ಈಗ ತುಂಬಾ ಬೇಜಾರಾಗ್ತಿದೆ ಇದು ಆರೋಗ್ಯನೇ ಸರಿ ಇಲ್ಲ ಗುರುಜಿ ಗ್ಯಾಸ್ಟ್ರಿಕ್ ತುಂಬಾ ಇದೆ ಏನ್ ಮಾಡ್ಬೇಕು ನೀವ್ ಹೇಳಿದ್ರಿ ನೀವ್ ಕುಡಿಬೇಕು ಅಂತ ಆ ಟೈಮಿಂಗ್ ನೀವು ಸ್ವಲ್ಪ ಹೇಗ್ ಕುಡಿಬೇಕು ಅಂತ ತಿಳ್ಸಿ ಗುರುಜಿ ಯಾವ ಟೈಮಿಂಗ್ ಹೆಂಗ್ ಕುಡಿಬೇಕು ಅಂತ ಹ್ಮ್ ಎಷ್ಟು ವಯಸ್ಸು ನಿಮಗೆ ಇಲ್ಲ ಇಲ್ಲ ಮೊನ್ನೆ ಗುರುವಾರ ಅಮ್ಮ ಫೋನ್ ಮಾಡಿದ್ರು ಬಗ್ಗೆ ಕೇಳಿದ್ರು ಅದೇ ಹೇಳಿದ್ರು ಗುರುಜಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಪರವಾಗಿಲ್ಲ ಗುರುಜಿ ಮನಸ್ಸಲ್ಲಿ ಸ್ವಲ್ಪ ಶಾಂತಿ ಇದೆ ನೀವು ಒಂದ್ ಗಂಟೆ ಬಿಟ್ಟು ಊಟಕ್ಕಿನ ಮುಂಚೆ ಒಂದ್ ಗಂಟೆ ನೀರು ಊಟ ಆದ್ಮೇಲೆ ಒಂದ್ ಗಂಟೆ ಮುಂಚೆ ನೀರ್ ಕುಡಿರಿ ಅಂತ ಹೇಳಿದ್ರಲ್ಲ ಗುರುಜಿ ಹಾಗೆ ಮಾಡ್ತಿದೀನಿ ಬಟ್ ಅದ್ರ ಮಧ್ಯೆ ಮಧ್ಯೆ ಯಾವ ಟೈಮ್ ಅಲ್ಲಿ ಹೇಗ್ ಎಷ್ಟ್ ಲೋಟ ಹೆಂಗೆ ನೀರ್ ಕುಡಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಜಿ ಹೋಗಿ ನಿನ್ಗೋಸ್ಕರ ತೋರಿಸ್ಬಿಡ್ತೀನಿ ನೋಡ್ಕೋ ಆದ್ರೆ ನೀರ್ ಕುಡಿಯೋದ್ರಲ್ಲೂ ಇಷ್ಟೊಂದೆಲ್ಲ ವಿಶೇಷ ಇದೆಯಾ ಅಂತಕ್ಕಂಥ ವಿಚಾರ ನೀನ್ ತಿಳ್ಕೊಳ್ಳೇಬೇಕು ನಿನ್ನಿಂದ ಪ್ರತಿಯೊಬ್ರು ತಿಳ್ಕೊಳ್ಳಿ ಎಷ್ಟು ವಯ ಗುರುಚಿ ಡಾಕ್ಟರ್ ಇಪ್ಪತ್ತಾರು ವರ್ಷಕ್ಕೆ ನೀನು ಗ್ಯಾಸ್ಟ್ರಿಕ್ ಬರ್ಸ್ಕೊಂಡಿದೀನಿ ಅಂದ್ರೆ ಎಷ್ಟು ಮಟ್ಟಕ್ಕೆ ನೀನು ಅಂತ ಅರ್ಥ ಮಾಡ್ಕೋ ಸಾಲದಕ್ಕೆ ನೀನು ಓದಿರೋ ಹುಡುಗಿ ಡಾಕ್ಟರ್ ಏನ್ ಹೇಳಿದ್ರೆ ಇದಕ್ಕೆ ಗುರೂಜಿ ಮಾತ್ರೆ ಕೊಡ್ತಾರೆ ಆ ಟೈಮಿಂಗ್ ಮತ್ತೆ ಹೆಂಗೆಂಗೋ ಆಗುತ್ತೆ ಬಿಟ್ಬಿಡ್ತೀನಿ ಗುರೂಜಿ ಮಾತ್ರೆ ಅದ್ ನನ್ಗೆ ಯಾಕೋ ಸೆಟ್ ಆಗ್ತಾ ಇಲ್ಲ ಗುರುಜಿ ಏನ್ ತಿಂದ್ರು ಗ್ಯಾಸ್ಟಿಕ್ ಎದೆ ಊರಿ ಒಂಥರ ಮನ್ಸಲ್ಲಿ ಶಾಂತಿನೇ ಇಲ್ಲ ಗುರುಜಿ ನನ್ಗೆ ನಿನ್ ನಕ್ಷತ್ರ ಏನ್ ಹೇಳಿದ್ದು ಪುಬ್ಬ ನಕ್ಷತ್ರ ಓಕೆ ಇಲ್ಲಿ ವಿಚಾರ ಇಷ್ಟೇ ನೀನು ಮೊದಲು ಎಲ್ಲಿ ತಪ್ಪು ಮಾಡ್ತಿದ್ಯಾ ಅಂತ ನೀನು ಮೊದಲು ಅರ್ಥ ಮಾಡ್ಕೋ ಆಮೇಲೆ ಡಾಕ್ಟರ್ ಹತ್ರನೋ ದೇವ್ರ ಹತ್ರನೋ ಹೋಗುವಂತೆ ನೀನು ತಪ್ಪು ಏನು ಮಾಡ್ತಿದ್ಯಾ ಗೊತ್ತಾ ಗೊತ್ತಿಲ್ಲ ಅದಕ್ಕೆ

ಓಕೆ ನಿಮ್ಮ ಅಡಿಗೆ ಮನೆ ಮತ್ತೆ ಮಲಗುವ ರೂಮು ಗುರುಜಿ ಅಡಿಗೆ ಮನೆ ಹೇಳಾದಿ ಅಂತ ಇಲ್ಲಪ್ಪ ಇರೋ ಒಂದು ನಿಮಿಷ ಒಂದ್ ನಿಮಿಷ ಅಡಿಗೆ ಮನೆ ಮತ್ತೆ ನೀವು ಮಲಗೋ ರೂಮ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀರಲ್ಲ ಹಾ ಹಾ ಅದಎರಡರಲ್ಲೂ ನಲ್ಲಿ ಇದ್ಯಾ ನಲ್ಲಿನಾ ಗುರುಜಿ ಹಾ ನೀರು ಬಾತ್ ಹಾ ಬಿಟ್ಟು ಇನ್ನೆಲ್ಲಾ ನಲ್ಲಿ ಇದೆ ನಿಮ್ಮ ಮನೆಯಲ್ಲಿ ಗುರೂಜಿ ಆ ಎಲ್ಲ ನಲ್ಲಿ ಇದೆ ಗುರೂಜಿ ದೇವ್ರ ಮನೆ ಹತ್ರ ಬಿಟ್ಟು ನಲ್ಲಿ ಇಲ್ಲ ಇನ್ನೆಲ್ಲ ನಲ್ಲಿ ಇದೆ ಅಂದ್ರೆ ಮನೆ ಸುತ್ತ ಪೈಪ್ ಹೋಗಿದೆ ನಲ್ಲಿ ನೀರು ಅಂತ ಗೊತ್ತಾಗತ್ತ ಹೌದೌದು ನೋಡಿ ಈಗ ಇದಕ್ಕೆ ಯಾವ ವಾಸ್ತು ಹೇಳ್ತೀರಾ ಈಶಾನ್ಯದಲ್ಲಿ ಸಂಪಿರ್ಬೇಕು ಅಗ್ನಿ ಮೂಲ ಅಡಿಗೆ ಮನೆ ಇರಬೇಕು ಅಂತಾರೆ ಮನೆ ತುಂಬಾ ಬರಿ ನೀರಿನ ಪೈಪೇ ಇರಬೇಕಾದ್ರೆ ವಾಸ್ತು ಬಂತಲ್ಲ ಬಂತಲ್ಲಿ ಅಂದ್ರೆ ಮಾನಸಿಕವಾಗಿ ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಅಡಿಗೆ ಮಾಡಿದ್ರು ಊಟ ಮಾಡಿದೆ ಊಟ ಮಾಡಿದ್ರು ನೆಮ್ಮದಿ ಆಗಿಲ್ದೆ ನಿದ್ದೆ ಬಂದ್ರು ಹೆಂಗ್ ವಿಶೇಷವಾದ ಇಲ್ಲಿ ನಿದ್ದೆ ಬರುತ್ತೆ ಇಂತ ಮನೆಗಳಲ್ಲಿ ಅಂದ್ರೆ ಕುತ್ಕೊಂಡ್ರೆ ನಿದ್ದೆ ಬರುತ್ತೆ ಮಲಕೊಳಕ್ ಹೋದ್ರೆ ನಿದ್ದೆ ಹೋಗತ್ತೆ ಏನಮ್ಮ ಸತ್ಯ ಗುರುಜಿ ಯಾ ಎಲ್ಲೋ ಯಂತ್ರ ಕಟ್ಟಿಸ್ಕೋತೀರಾ ಇದಕ್ಕೆ ಯಾ ಒಂದ್ ನಿಮಿಷ ಒಂದ್ ನಿಮಿಷ ಯಾಕೆ ಮದ್ವೆ ಮದ್ವೆ ಅಂತ ಅಷ್ಟೊಂದು ಓದ್ತಾ ಇದೆಯಮ್ಮ ಮದುವೆ ಆಗ್ಬೇಕು ಆಗಿ ಇರಕ್ಕಾಗತ್ತಿರ ಎಲ್ಲರೂ ಅದೇ ಕಟ್ಟೋದು ಓ ನೀನ್ ಯಜಮಾನ ಮೇಲೆ ತಗೊಂಡ್ ಹಾಕೊಡ್ಬೇಡ ಸದ್ಯ ಜಗಳ ಮಾಡ್ಬಿಟ್ಟಿ ಯಜಮಾನರ ಮೇಲೆ ಎಂತ ಮನೆ ಕಟ್ಟಿದ್ರಿ ನೀವು ಅಂತ ಆಮೇಲೆ ಅವ್ರು ನನ್ಗೂ ಸೇರ್ಸ್ ಬೈತಾರೆ ಯಾರು ನೀನ್ ಟಿವಿ ನೋಡಕ್ ಕೇಳಿದ್ದು ಅಂತ ನೋಡಿ ಮ್ಯಾಟ್ ಗಂಡ ಹೆಂಡತಿ ಜಗಳ ಶುರು ಆಯ್ತು ಇದೆಲ್ಲಾ ಮಾಡ್ಕೋಬೇಡ ಅವ್ರಿಗೂ ಗೊತ್ತಿಲ್ಲ ಪ್ರಪಂಚಕ್ಕೆ ಗೊತ್ತಿಲ್ಲ ಮನೆ ಕಟ್ಟೋದು ನೀನ್ ಒಬ್ಳೆ ಅಲ್ಲಮ್ಮ ವೀಕ್ಷಕರು ಯಾರೇ ಆಗ್ಲಿ ನಿಮ್ ಮನೆಗಳನ್ನ ನೋಡ್ಕೊಳ್ಳಿ ಮನೆ ತುಂಬಾ ಲೈನ್ ಇದೆಯಾ ನೀರುಂದು ಇಲ್ಲ ನೋಡ್ಕೊಳ್ಳಿ ಅಷ್ಟೇ ಎಲ್ರು ಅದನ್ನೇ ಕಟ್ತಿರೋದು ಅದನ್ನೇ ಎಲ್ರು ವಾಸ್ತು ಅನ್ಕೊಂಡಿರೋದು ಏನ್ ಮಾಡೋಣ ಈಗ ಯಾಕಿದ ಕೇಳಿದೆ ಅಂದ್ರೆ ದುಃಖ ಯಾವಾಗ್ಲೂ ಮನೆಯಲ್ಲಿ ಬೇಜಾರು ಸುಮ್ ಸುಮ್ನೆ ಕೋಪ ಮಾಡ್ಕೊಂಡು ತಲೆ ತಗೊಂಡು ಗೋಡೆ ಗುದ್ಕೊಂಬಿಡ್ಲಾ ನಾನು ಏನಾರು ಮಾಡ್ಕೊಂಡ್ಬಿಡ್ಲಾ ನಾನು ಎಲ್ಲಾರು ಹೊರಟೋಗ್ಬಿಡ್ಲಾ ಅನ್ನೋ ಮನಸ್ಥಿತಿ ಉತ್ಪತ್ತಿ ಮಾಡುತ್ತೆ ಈ ಅಡಿಗೆ ಮಲ್ಲಿರೋ ನಲ್ಲಿ ಈ ಅಟ್ಯಾಚ್ ಬಾತ್ರೂಮ್ ಬೆಡ್ರೂಮ್ ಎರಡು ದಾಂಪತ್ಯವನ್ನ ವಿಕೋಪಕ್ಕೆ ತಗೊಂಡೋಗ್ಬಿಡತ್ತೆ ಎಲ್ಲಿ ನಲ್ಲಿ ತಿರ್ಗ ತಕ್ಷಣ ನಲ್ಲಿ ಕೈ ತಕ್ಷಣ ರಿಮೋಟ್ ಇಡ್ಕೊಂಡು ಟಿವಿ ಆನ್ ಮಾಡ್ಕೋಬೇಕು ಒಂದೇ ಸ್ವಲ್ಪ ಇನ್ನು ಅದನ್ನ ಏನಾದ್ರು ಬಾಯಿ ತಿರುಸೋ ಮಿಷನ್ ಬಂದ್ರೆ ಅದನ್ನು ತಗೊಂಡ್ಬಿಡ್ತಿದ್ರು ಏನ್ ಹೇಳ್ತೀರಾ ಮನುಷ್ಯ ಬೆಳಿತಾ ಇದ್ದೀವಿ ಅಂತೀರ ಅಲ್ಲ ನಾವು ಹಾಳಾಗ್ತಾ ಇದ್ದೀವಿ ದೇಹವನ್ನ ದಂಡಿಸ್ತಾನೆ ಇಲ್ಲ ಒಂದ್ ಕಾಲದಲ್ಲಿ ಬಕೆಟ್ ಚಂಬಿಡ್ಕೊಂಡು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬೆಳಿಗ್ಗೆಯ ತಕ್ಷಣ ವ್ಯಾಯಾಮ ಮಾಡ್ತಿದ್ರು ಗ್ಯಾಸ್ಟ್ರಿಕ್ ಇರ್ತಾನೆ ಇಲ್ಲ ಯಾಕೆಂದ್ರೆ ಇವ್ರು ಹೋಗ್ ಅಲ್ಲಿಗೆ ಹೋಗಿ ಬರೋದೊಳಗಡೆ ಇವ್ರಿಗೆಲ್ಲ ದೇಹ ಎಲ್ಲ ಕ್ಲೀನ್ ಆಗ್ಬಿಟ್ಟರದು ಖಂಡಿತ ಈಗ ಏನಿಲ್ಲ ಇರೋದೇ ಇಪ್ಪತ್ತು ಮೂವತ್ತು ಬೆಡ್ರೂಮ್ ಇದು ಮನೆ ಅದ್ರಲ್ಲಿ ಎಲ್ಲೂ ಓಡಾಡಕ್ ಅವಕಾಶನೇ ಇಲ್ಲ ಬೆಳಿಗ್ಗೆ ಎದ್ರೆ ಟಾಯ್ಲೆಟ್ ಹೋಗಕ್ ಮನ್ಸಾಗಲ್ಲ ಕೆಲಸ ಮಾಡಕ್ ಇಷ್ಟ ಆಗಲ್ಲ ಮನೆಯಲ್ಲಿ ಮನ್ಸ್ ಕೆಡ್ಸ್ಕೊಂಡು ಸುಮ್ಮನೆ ಕೂತಿರ್ತಕ್ಕಂಥ ದೇಹಕ್ಕೆ ವ್ಯಾಯಾಮನೇ ಸಿಕ್ಕಿಲ್ಲ ಹೌದು ಹೌದು ಇದು ನೀನು ಅನುಭವಿಸ್ತಾ ಅಷ್ಟೇ ಬಿಟ್ಟು ಇನ್ನೇನು ಅಲ್ಲ ನೀರು ಕುಡಿತಕ್ಕಂಥ ವಿಚಾರಕ್ಕೆ ಹೆಚ್ಚಾಗಿ ನೀನು ನೇರವಾಗಿ ಕುತ್ಕೊಳ್ತೀಯ ಅಂತ ಸ್ವಲ್ಪ ಕನ್ನಡಿ ಮುಂದೆ ಕುತ್ಕೊಂಡು ನೋಡು ನೀನು ಕುತ್ಕೊಂಡಿದ್ಯಾ ನೇರ ಕುತ್ಕೋತೀಯಾ ಅಂತ ಹೌನಮ್ಮ ಈಗ ನಾನು ಕೂತಿದ್ದೀನಿ ನೋಡ್ತಾ ಇದೆಯಾ ನಾನು ಏನಾದ್ರು ಕಾರ್ಯಕ್ರಮ ಆಗೋವರೆಗೂ ಏನಾದ್ರು ಬೆಂಡ್ ಆಗಿರ್ತೀನ ಯಾಕೆ ಕುತ್ಕೋಬಾರ್ದು ಜನ ಮನುಷ್ಯ ಆದವನು ಇಲ್ವೇ ಇಲ್ಲ ಹೊರಕೊಂಡೇ ಕುತ್ಕೊಳ್ಳೋದು ಅಂದ್ರೆ ನಮ್ಮ ಅಭ್ಯಾಸನೇ ಇದು ಟಿವಿ ನೋಡಿ ಸಿನಿಮಾ ಹೋಗಿ ಬಸ್ ಹೋಗಿ ಎಲ್ಲಿಗೋಗಿ ಬಸ್ಟೇ ನೋಡ್ತಾನೆ ಹೊರಕಳಕ್ ಆಯ್ತದ ಈ ಸೋಮಾರಿತನವೇ ನಮ್ಮ ಜೀವನ ಪರ್ಯಂತ ಅನುಭವಿಸಕ್ಕೆ ಕಾರಣ ನಮ್ಮ ದೇಹಕ್ಕೆ ಪಿಲ್ಲರ್ರೆ ಮುಖ್ಯವಾಗಿ ಬೆನ್ನು ಆ ಬೆನ್ನನ್ನೇ ಸೊಟ್ಟ ಮಾಡ್ಕೊಂಡು ಕುತ್ಕೊಂಡ್ರೆ ಸೊಟ್ಟ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಸೊಟ್ಟ ಮಾಡ್ಕೊಂಡು ಊಟ ಮಾಡಿದ್ರೆ ನಿಮಗೆ ಕಾಯಿಲೆ ಬರದೆ ಇನ್ನೇನ್ ಬರತ್ತೆ ಯಾರ್ ಮಾಡ್ಕೊಂಡಿದ್ದು ದೇವ್ರು ಮಾಡಿದ್ದ ನಾವು ನಾವೇ ಅಷ್ಟೇ ಮಕ್ಕಳಿಗೂ ಹಂಗೆ ಕೂರಿಸ್ತೀರಾ ನೀವು ಹಂಗೆ ಕೂತ್ಕೋತೀರಾ ನಿಮ್ಗೂ ಕೂತ್ಕೊಳ್ಳೋದ್ ಗೊತ್ತಿಲ್ಲ ಮಕ್ಕಳು ಮಾತ್ರ ಬುದ್ಧಿ ಹೇಳಕ್ ಹೋಗ್ತೀರಾ ಮಹಾನ್ ದೊಡ್ಡ ಬುದ್ಧಿವಂತರು ನಾವು ಅಂತ ಕೂತ್ಕೊಳ್ಳೋದ್ ನ್ಯಾಯ ಗೊತ್ತಿಲ್ಲ ಮಕ್ಕಳಗ್ ಬುದ್ಧಿ ಹೇಳಕ್ಕೆ ಏನ್ ಅಧಿಕಾರ ಇದೆ ನಮ್ಗೆ ನೋಡಿ ಸ್ವಲ್ಪ ಯೋಚನೆ ಮಾಡಿ ಮಕ್ಕಳಿಗೆ ಬುದ್ಧಿ ಹೇಳುವ ತಂದೆ ತಾಯಿಗಳು ಪ್ರಪಂಚಾದ್ಯಂತ ಇಲ್ಲವೇ ಇಲ್ಲ ಕಾರಣ ನಾವು ಬಂದಿರೋದೇ ಹುಚ್ಚುದಾರಿಯಲ್ಲಿ ಮಕ್ಕಳನ್ನ ಹುಚ್ಚುದಾರಿ ಹೋಗ್ತಾ ಇದ್ದೀವಿ ಅಂತ ಅರಿವಿಟ್ಕೋಬೇಕು ಮಕ್ಕಳಿಗೆ ಹೇಳೋದಕ್ಕೆ ಬುದ್ಧಿ ಹೇಳೋದಕ್ಕೆ ಅಪ್ಪ ಅಮ್ಮನಿಗೆ ಯಾವ ಕಾರಣಕ್ಕೂ ಅಧಿಕಾರ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನೀವು ತಿಳ್ಕೊಂಡಿದ್ರೆ ಮಾತ್ರ ಮಗು ಅಡ್ವೈಸ್ ಮಾಡಿ ನೀವು ಅದನ್ನ ಪಾಲಿಸಿ ತೋರಿಸಿ ಗಂಡ ಹೆಂಡತಿ ಜಗಳ ಬಟ್ಟೆ ಹಾಕೊಳ್ಳೋದು ಗೊತ್ತಿಲ್ಲ ಊಟ ಮಾಡೋದು ಗೊತ್ತಿಲ್ಲ ಸಂಸಾರ ಮಾಡೋದು ಮದುವೆ ಗೊತ್ತಿಲ್ಲ ಬೇಜಾರ್ ಮಾಡ್ಕೊಬಿಡಿ ದಯವಿಟ್ಟು ನಾವಿದೆಲ್ಲ ತಿಳ್ಕೊಂಡಿದ್ರೆ ನಮ್ಮ ಜೀವನದಲ್ಲಿ ಸಮಸ್ಯೆ ಅನ್ನೋದು ನಮ್ಮ ಇಡೀ ನಮ್ಮ ಭಾರತ ದೇಶಕ್ಕೆ ಬರ್ತಾನೆ ಇರಲಿಲ್ಲ ಯಾಕೆ ಅಂದ್ರೆ ಯಾರು ಕೇಳಿ ಡಿಗ್ರಿ ಡಿಗ್ರಿ ಡಬಲ್ ಡಿಗ್ರಿ ಎಂ ಬಿ ಎ ಯಾಕೆ ಬೇಕಾಗಿದೆ ಇದು ಜೀವನದಲ್ಲಿ ಎಂ ಬಿ ಎ ಮಾಡಿ ಜೀವನದಲ್ಲಿ ಡಿಗ್ರಿ ತಗೊಳ್ಳಿ ಅದಿಲ್ಲ ಯಾರು ಅದೇ ತಾನೇ ಮಾಡಿಸ್ತಾರದು ಮಕ್ಕಳಿಗೆ ಯಾವ ತಂದೆ ತಾಯಿ ಓದಬೇಕು ಓದೋದೇ ಮುಖ್ಯ ಅಂತಾರೋ ತಿಳ್ಕೋಬೇಕು ಅವರು ನಿಮ್ಮನ್ನ ತಪ್ಪು ದಾರಿಯಲ್ಲಿ ಕತ್ಲೆ ರಸ್ತೆಯಲ್ಲಿ ಅಂದ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀನು ಬದುಕಕ್ ಒಂದಷ್ಟು ಓದ್ಕೋ ಅಂತಾರಲ್ಲ ಅಂದ್ರೆ ಅವರು ಸೋಮಾರಿಗಳು ಅಂತ ಅರ್ಥ ತಂದೆ ತಾಯಿ ಯಾರು ಓದ್ಕೊಳ್ಳೋದೇ ಒಳ್ಳೇದು ಅಂತಾರೋ ಅವರು ಸೋಮಾರಿಗಳಾಗಿರ್ತಾರೆ ನಮ್ಮನ್ನು ಸೋಮಾರಿ ಮಾಡ್ತಾರೆ ಯಾರು ಬೈಕೊಂಡ್ರು ಪರವಾಗಿಲ್ಲ ತೊಂದರೆ ಇಲ್ಲ ನಿಜವಾದ ತಂದೆ ತಾಯಿಗಳು ನಿಮ್ಮನ್ನ ಇರತಕ್ಕಂತಹ ಆಚಾರ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡಿದ್ದೀರಾ ನಡ್ಕೊಂಡಿದ್ದೀರಾ ನಡ್ಕೊಳ್ತಾ ಇದ್ದೀರಾ ನೋಡ್ಕೊಳ್ಳಿ ಸ್ವಲ್ಪ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ ನಾವು ಯಾವ ರೀತಿ ನಡ್ಕೋತಾ ಇದ್ದೀವಿ ಅಂತ ಆಮೇಲೆ ಮಕ್ಕಳಿಗೆ ನೀವು ಬುದ್ಧಿ ಹೇಳಬೇಡಿ ನೀವು ಚೇಂಜ್ ಆಗಿ ಮಕ್ಕಳು ಚೇಂಜ್ ಆಗ್ತಾರೆ ಯಾರು ಚೇಂಜ್ ಆಗ ಮನೆಯಲ್ಲಿ ದೊಡ್ಡವರು ಇಲ್ಲ ಇವ್ರು ಏಳುವರೆವರೆಗೂ ಮಲಗಿರ್ತಾರೆ ಐದು ಗಂಟೆ ಮಗು ಎಳ್ಸ್ಬಿಟ್ಟು ಬೆಕ್ಷಿ ಹಿಡ್ಕೊಂಡು ಮಲ್ಕೋತಾರೆ ಯಾಕೆ ಓದ್ಕೊ ನೀನು ನೀವು ಈ ಕೆಲಸ ಮಾಡಿ ಹೌದಲ್ಲ ನೋಡಿ ಕಲಿಯುವಂಥದ್ದು ಸಾಕಷ್ಟು ನಾವ್ ಇರೋದೇ ಮಾದರಿ ಆಗಕ್ಕೆ ಅಪ್ಪ ಮನೆ ಮಾದರಿ ಇಲ್ಲ ಅಂದ್ರೆ ಮನೆ ಮಕ್ಕಳು ಚೆನ್ನಾಗಿರ್ತಾರೆ ಹಾಗಾಗಿ ಈ ಹುಡುಗಿಗೆ ಡಿಗ್ರಿ ಓದ್ಸಿದ್ರೆ ಬರ್ತು ಇವ್ರ ಅಮ್ಮನ್ಗೂ ಗೊತ್ತಿಲ್ಲ ಇವ್ರ ಅಪ್ಪನ್ಗೂ ಗೊತ್ತಿಲ್ಲ ಈ ಹುಡುಗಿಗೂ ಗೊತ್ತಿಲ್ಲ ಇನ್ನು ಹೋದ್ರೆ ಇನ್ ಯಾರು ಹೇಳ್ತಾರೋ ಹಿಂಗ್ ಮಾಡು ಅಂತ ಅವ್ರಿಗೂ ಗೊತ್ತಿಲ್ಲ ಯಾರು ಬುದ್ಧಿ ಹೇಳ್ತಾರೋ ಅವ್ರಿಗೂ ಗೊತ್ತಿಲ್ಲ ನಾವು ಹೇಳೋರು ಮೊದಲು ನಾವು ಅದಕ್ಕೆ ಸ್ಪಂದಿಸಿದೀವ ಅಂತ ತಿಳ್ಕೊಂಡು ಆಚರಣೆಗೆ ತಂದು ಸತ್ಯವನ್ನ ತಿಳಿದು ನಂತರ ಹೇಳಿದಾಗ ಅದು ಸತ್ಯ ಹೌದಲ್ಲ ಯಾರೋ ಹೇಳಿದ್ದು ಯಾವ್ದೋ ಪುಸ್ತಕದಲ್ಲಿ ಇರೋದು ಯಾವನೋ ತಲೆಕೆಟ್ಟನ್ನು ಪುಸ್ತಕ ಬರೆದಿರ್ತಾನೆ ಆ ತಲೆಕೆಟ್ ವಿಚಾರಗಳನ್ನ ಹೇಳ್ಕೊಳ್ಳೋದು ಪುಸ್ತಕ ಓದೋರು ತಲೆಕೆಡ್ತಾರೆ ಪುಸ್ತಕ ಬರೆಯೋರು ತಲೆಕೆಡ್ಬೇಕು ಅಂತಕ್ಕಂಥ ಸನ್ನಿವೇಶ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾರೋ ದೊಡ್ಡ ಅನಾಹುತನೇ ಇದು ಅದಕ್ಕೋಸ್ಕರವಾಗಿ ಸ್ವಯಂಭೂತವಾಗಿರ್ತಕ್ಕಂಥ ವಿಚಾರಗಳನ್ನ ಪ್ರಕೃತಿ ದತ್ತವಾಗಿ ನೀವೇ ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡ್ಕೊಳಕ್ ಪ್ರಯತ್ನ ಮಾಡಿ ಈಗ ನೀರು ಕುಡಿಯೋ ತೋರಿಸ್ತೀನಿ ನೋಡ್ಕೋತಾಯಿ ಇಲ್ಲಿ ನೀರು ಕುಡಿತಕ್ಕಂಥ ವಿಚಾರ ಎರಡು ವಿಧಾನ ಒಂದು ಕಚ್ಚಿ ಕುಡಿಯೋದ್ರಿಂದ ಏನು ಎತ್ತಿ ಕುಡಿಯೋದ್ರಿಂದ ಏನು ಕಚ್ಚಿ ಕುಡಿಯುವ ನೀರು ಏನಾಗತ್ತೆ ಎತ್ತಿ ಕುಡಿಯುವ ನೀರು ಏನಾಗತ್ತೆ ನೀರು ಕುಡಿಯೋದ್ರಲ್ಲಿ ಇಷ್ಟೊಂದೆಲ್ಲ ಇದೆಯಾ ಹೌದು ನಿನ್ನೆ ನೀವ್ ಹೇಳಿದ್ರಿ ನನಗೂ ಕೂಡ ತುಂಬಾ ಕುತೂಹಲ ಇತ್ತು ಗುರುಗಳ ಅದೇನಾದ್ರು ತಿಳ್ಕೊಬೇಕು ತಿಳ್ಕೋಬೇಕು ಸಲ ನೀರನ್ನ ಬಾಯಲ್ಲಿ ಹಾಕೊಂಡಾಗ ನಾವು ಮಾಡೋ ಕೆಲಸ ಏನು ಅಂದ್ರೆ ಅಲ್ಲಿ ನಿಲ್ಸೋದೇ ಎಲ್ಲ ಟಕ 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 ಅಂತ ಕುಡಿತೀವಿ ಹೌದು ಯಾರು ತಾನೇ ನೀರ್ ಕುಡಿಯೋ ವಿಧಾನ ನಿಜವಾಗ್ಲು ಹೇಳ್ತೀನಿ ಯಾವುದೇ ರಂಗದಲ್ಲಿ ಹೋಗಿ ನೀವು ಯಾರೇ ಆಗಿರ್ಲಿ ಯಾರಾದ್ರೂ ಇದನ್ನ ಹೇಳ್ತಾ ಇದ್ರೋಣ ಚೆನ್ನಾಗಿ ನೀರು ಕುಡಿ ಹೇಗ್ ನೀರ್ ಕುಡಿಯೋದು ಎಂತ ಅಧ್ವಾನ ಆಗ್ತಾ ಇದಕ್ಕ ಹಾಕೊಡಿ ಈ ನೀರನ್ನ ಕುಡಿಯುವಂತ ಲೆಕ್ಕಾಚಾರಕ್ಕೆ ನಮ್ಮ ದೇಹದಲ್ಲಿ ಇರತಕ್ಕಂತ ಪ್ರತಿ ಭಾಗನು ವ್ಯಾಯಾಮವಾಗಬೇಕು ಅಂತ ಹೇಳುತ್ತೆ ಧರ್ಮ ಹೌದಲ್ಲ ಹೌದು ಎಲ್ಲಾ ಭಾಗಗಳು ವೈಬ್ರೇಷನ್ ಆಗ್ಬೇಕು ಪ್ರತಿ ಒಂದು ಭಾಗನು ಅಂತ ಹೇಳುತ್ತೆ ಧರ್ಮ ದೇಹವನ್ನ ದಂಡಿಸ್ಬೇಕು ಅಂತ ಹೇಳೋದು ಹಂಗ ಅನ್ಬಿಟ್ ಮೊಟ್ಟೆ ಅಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ತಲೆಗಷ್ಟೇ ಕೆಲಸ ಕೊಡ್ತಾ ಇರೋದು ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಇನ್ ಮಿಕ್ಕದೆಲ್ಲ ಸುಮ್ನೆ ಕೂತಿರ್ತೀವಿ ಮಗು ಸ್ಕೂಲ್ಗೆ ಹೋದ್ರು ಅದನ್ನೇ ಮಾಡೋದು ಮನೇಲಿ ಅಪ್ಪ ಅಮ್ಮ ಇದ್ರು ಅದನ್ನೇ ಮಾಡೋದು ಕುತ್ಕೊಂಡೇ ಬರೀ ಮೈಂಡ್ ವರ್ಕ್ ಅಷ್ಟೇ ಮಾಡೋದು ದೇಹದ ಎಲ್ಲಾ ಭಾಗವೂ ಹಾಗೆ ಇರತ್ತೆ ತಪ್ಪ ಯಾರದು ಹೇಳ್ಕೊಡು ಹಾಗಾಗಿ ನಾವು ನೀರನ್ನು ಬಾಯಲ್ಲಿ ಇಟ್ಕೊಂಡ ತಕ್ಷಣ ನಮ್ಮ ದೇಹದಕ್ಕೆ ಬೇಕಾಗಿರುವಂತಹ ದಿವ್ಯವಾದ ಔಷಧ ಜಲ್ಲು ರಸ ಅಂತ ಎಲ್ರಿಗೂ ಗೊತ್ತು ಹೌದು ಅದು ನೀರಿಗೆ ನಾವು ಅದನ್ನ ಕಲೆಬೆರಕೆ ಅಂತ ನಾವು ಎಲ್ಲದರಲ್ಲೂ ಹೇಳ್ತೀವಿ ನಾವು ಇದನ್ನ ಈ ಕೆಲಸ ಮಾಡಬೇಕು ಮಾಡ್ಬೇಕು ಅದು ಸೇರ್ಬೇಕಾದ್ರೆ ಫಸ್ಟ್ ಫೇಸ್ ಎಕ್ಸರ್ಸೈಸ್ ಶುರು ಆಗಬೇಕು ನಾವು ಯಾವಾಗ ಇದನ್ನ ಮುಕ್ಕಳಿಸ್ತೀವಿ ಮುಕ್ಕುಳಿಸಿ ಇಡ್ಕೊಳ್ತೀವಿ ಆ ಒಂದು ಫೀಲ್ ಬರುತ್ತೆ ಕಣ್ಣು ಮುಚ್ಕೋ ಅಂತ ಆ ಕಣ್ಣು ಮುಚ್ಚಿದಾಗ ಆ ನೀರನ್ನ ನುಂಗಬೇಕಾದ್ರೆ ನೀರಿನಲ್ಲಿ ಶ್ರೀಮನ್ನಾರಾಯಣ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಹೌದಲ್ಲ ಹಾಗಿರ್ಬೇಕಾದ್ರೆ ಆ ನೀರನ್ನ ನಾವು ಎಡಗೈಯಲ್ಲಿ ನೀರನ್ನ ಕುಡಿತೀವಿ ಸರಿನಾ ಇದು ದೇವರಿದಾನೆ ನೀರಲ್ಲಿ ಅಂತ ಹೇಳ್ತಿದೀವಿ ಬುದ್ಧಿವಂತರು ಎಡಗೈ ನೀರ್ ಇಟ್ಕೊಂಡು ಕುಡಿತೀವಿ ತಟ್ಟೆಯ ಎಡಭಾಗಕ್ಕೆ ನೀರ್ ಇಟ್ಕೋತೀವಿ ಎಂತ ಶಾಪ ಲೆಕ್ಕ ಹಾಕೊಳ್ಳಿ ನಿಜ ಈಜಿ ಆಗುತ್ತೆ ಹಾಗಾಗಿ ಇದನ್ನ ನಾವು ಬಾಯಲ್ಲಿ ಇಟ್ಟುಕೊಂಡು ಒಂದು ಸಲ ನುಂಗಿದ ನೀರು ಪೂರ್ಣವಾಗಿ ನಮ್ಮ ದೇಹ ಸೇರಿದೆ ಅನ್ನೋವರೆಗೂ ಇನ್ನೊಮ್ಮೆ ನುಂಗಬಾರದು ಅಲ್ಲಿವರೆಗೂ ನೀರು ಹಾಗೆ ಇರಬೇಕು ಆ ನೀರನ್ನ ಕುಡಿಯುವಾಗ ನಾವು ಒಂದು ಸಲ ಜ್ಞಾಪಕ ಮಾಡ್ಕೋಬೇಕು ಭಗವಂತ ನಮಗೆ ಎಂತಹ ಅದ್ಭುತವಾದ ಅಮೃತವನ್ನ ಕೊಟ್ಟಿದ್ದಾರೆ ದೇವರು ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ ಎಷ್ಟು ಖುಷಿ ಆಗ್ತಾ ಇದೆ ಎಷ್ಟು ತಣ್ಣಗಾಗ್ತಾ ಇದೆ ಇದನ್ನ ಎಂಜಾಯ್ ಮಾಡಬೇಕು ನಾವು ನೀರು ಕುಡಿಬೇಕಾದ್ರೆ ಅನುಭವಿಸ್ಬೇಕು ಹೌದಲ್ಲ ಈ ರೀತಿ ಒಂದು ಗ್ಲಾಸ್ ನೀರನ್ನ ಸಮಯ ಎಲ್ ನೀರು ಕುಡಿಬೇಕಾರೆ ಮಿನಿಮಮ್ ಕೊನೆ ಪಕ್ಷ ಎರಡೂವರೆ ನಿಮಿಷ ಬೇಕು ಹ್ಮ್ ನಿಧಾನವಾಗಿ ಆ ರೀತಿ ಕುಡಿಯದಿದ್ದರೆ ನಾವೀ ಕುಡಿತಾ ಇದ್ದೀವಲ್ಲ ಏನಾಗಿದೆ ಅಂತ ಪ್ರಶ್ನೆ ಬರುತ್ತೆ ನಾವು ಇವರೆಗೂ ಅದೇ ತರ ಕುಡಿ ಈಗ ಮದ್ದೆಲ್ಲ ಕುಡಿತಿರ್ಲಿಲ್ವಾ ಅದೇ ನೀವು ಹೇಳಿದಂಗೆ ಯಾಕೆ ಕುಡಿಬೇಕು ಇದು ಬರುತ್ತೆ ಹೌದಲ್ಲ ಈ ರೀತಿಯಾಗಿ ನೀರನ್ನ ಕುಡಿತಕ್ಕಂತ ಅವರಿಗೆ ಬರುತ್ತೆ ಒಂದು ದೊಡ್ಡ ವಿಶೇಷವಾಗಿರ್ತಕ್ಕಂಥ ಕಾಯಿಲೆ ಘಟ ಘಟ ಅಂತ ಎಲ್ಲರೂ ಅದನ್ನೇ ಕುಡಿತಾರದು ವಿಶೇಷವಾದ ಕಾಯಿಲೆ ಬರುತ್ತೆ ಅಂತ ಹೇಳ್ತೀನಿ ಯಾವ್ದದು ಕಾಯಿಲೆ ಯಾರು ಮನೆಯಲ್ಲಿ ಇಲ್ಲ ಈ ರೋಗ ಹೌದು ಇದಕ್ಕೆ ನಾವೊಂದು ಹೆಸರು ಕೊಡ್ತೀವಿ ಈಗ ಜೀರ್ಣ ಆಯ್ತು ಅಂತ ಅಬ್ಬಾ ಎಂತ ಅಲ್ವಾ ನಾವು ಅದು ಎಲ್ಲೋ ಹೋಗ್ಬೇಕಾಗಿದ್ದು ಬಾಯಿ ಮೂಲಕ ಬರ್ತಾ ಇದೆ ಅಂತ ನಮ್ ಬುದ್ಧಿವಂತರು ಗೊತ್ತಿಲ್ಲ ಎಷ್ಟು ಅಸಹ್ಯಕರವಾದ ವಿಚಾರವನ್ನು ನಾವು ಯಾವ ಮಟ್ಟಕ್ಕೆ ತಗೊಂಡಿದ್ದೀವಿ ಲೆಕ್ಕ ಹಾಕೊಳ್ಳಿ ಅದೆಲ್ಲೋ ಪಾಸ್ ಆಗಬೇಕಿತ್ತು ಬಾಯಿ ಮೂಲಕ ಬರ್ತಾ ಇದೆ ಅದಕ್ಕೆ ತಿಳ್ಕೋಬೇಕು ನೀವು ನಿಮ್ಮ ಬಾಯಿಗಳನ್ನು ಕನ್ನಡಿ ಮುಂದೆ ಹೋಗಿ ನಿಂತು ನೋಡ್ಕೊಳ್ಳಿ ಒಳಗಡೆ ಇರ್ತಕ್ಕಂಥ ರೋಗಗಳೆಲ್ಲ ನಿಮ್ಮ ಬಾಯಿ ಮೂಲಕ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂದರೆ ನಿಮ್ಮಲ್ಲಿ ಇರುವಂತಹ ಹಲ್ಲುಗಳು ನಿಮ್ಮನ್ನು ತೋರಿಸತ್ತೆ ಇದೆಲ್ಲೂ ಹೋಗಿ ಟೆಸ್ಟ್ ಮಾಡಬೇಕಾಗಿಲ್ಲ ಕೆಂಚ ರೀತಿ ಹಳದಿ ಬಣ್ಣ ಶುರು ಆಗ್ಬಿಡುತ್ತೆ ಹಲ್ಲುಗಳು ಹೌದು ನೀವು ತಿಳ್ಕೊಬೇಕು ಎಲ್ಲಾ ತರದ ರೋಗ ನಮ್ಗೆ ಬಂದಿದೆ ಎಲ್ಲಾ ರೀತಿ ರೋಗನು ಇದೆ ಅಂತಾನೆ ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಬಂದ್ರೆ ಬಿ ಪಿ ಬಂದೇ ಬರುತ್ತೆ ಬಿ ಪಿ ಬಂದ್ಮೇಲೆ ಶುಗರ್ ಬರುತ್ತೆ ಶುಗರ್ ಬಂದ್ಮೇಲೆ ಇನ್ನೂ ಎಲ್ಲಾ ರೋಗಗಳು ಬರುತ್ತೆ ಅಂದ್ರೆ ಯಾವುದು ಬಂದಿರಲ್ಲ ನಾವು ಅದಕ್ಕೆ ಹೆಸರು ಕೊಟ್ಕೊಂಡು ರೂಪಿಸ್ಕೋತೀವಿ ಮೊದಲು ಸ್ವಲ್ಪ ಶುಗರ್ ಅಂತ ಇತ್ತು ಅಯ್ಯೋ ಆಮೇಲೆ ಅದು ಬಂತು ಆಮೇಲೆ ಇದು ಬಂತು ಈ ಥರ ನಾವು ವರ್ಣನೆ ಮಾಡ್ಕೊಂಡು ಹೋಗ್ತೀವಿ ಹಾಗಾಗಿ ಈ ನೀರನ್ನು ನಾವು ಕುಡಿತಕ್ಕಂಥ ಒಂದು ವಿಚಾರದಲ್ಲಿ ಈ ರೀತಿಯಾಗಿ ನಾವು ಮನಸ್ಸಲ್ಲಿ ಇರತಕ್ಕಂಥ ಭಾವನೆಗಳನ್ನು ಹೊರಗಡೆ ಇಟ್ಟು ನಾವು ನೀರು ಕುಡಿತಾ ಇದ್ದೀವಿ ಆ ನೀರು ಕುಡಿಯೋದ್ರಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅನ್ನೋ ಅಷ್ಟೇ ಭಾವನೆ ಇರಬೇಕು ಅದೇ ರೀತಿಯಾಗಿ ನೀರನ್ನು ಈಗ ಬೇಕಾದಷ್ಟು ಜನ ಇದನ್ನು ಪ್ರಯತ್ನ ಮಾಡಿ ಬಾಯಲ್ಲಿ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡು ಎರಡು ನಿಮಿಷ ಹಾಗೆ ಖುಷಿಯಾಗಿ ಬಾಯಲ್ಲಿ ಇಟ್ಕೊಂಡು ನಿಧಾನವಾಗಿ ನೀರು ನುಂಗಿ ನಿಮ್ಮ ಗಂಟ್ಲಲ್ಲಿ ಏನು ಅನುಭವ ಆಗುತ್ತೆ ಹೊಟ್ಟೆಯಲ್ಲಿ ಏನು ಅನುಭವ ಆಗತ್ತೆ ನಿಮ್ಮ ಮನಸ್ಸು ಎಷ್ಟು ಖುಷಿಯಾಗತ್ತೆ ಈ ರೀತಿಯಾಗಿ ಕುಡಿಯುವ ಸಮಯದಲ್ಲೆಲ್ಲ ಇದನ್ನೇ ಬಳಸಬೇಕು ಇನ್ನು ಊಟ ಮಾಡುವಾಗ ಸಮಯದಲ್ಲಿ ಬಳಸುವಂಥ ನೀರನ್ನು ನಾನು ಈಗ ಹೇಳಿಲ್ಲ ಜನರಲ್ ಆಗಿ ಬಳಸುವಂಥದ್ದು ಹೇಳಿದ್ದೀನಿ ಅದಕ್ಕೂ ಅವಕಾಶ ಬಂದಾಗ ಹೇಳಿಕೊಡ್ತೀನಿ ಈಗ ವಿಚಾರಕ್ಕೆ ಬರೋಣ ನಿಮ್ಗೊಂದು ಪ್ರಶ್ನೆ ಹಾಕಿದ್ದೆ ನಾವು ಊಟ ಮಾಡೋದ್ರ ಅರ್ಥ ಏನು ಏನು ಕೂಟ ಮಾಡಬೇಕು ಹೇಳಿದ್ದೆ ನೀವೇನು ಹೇಳಿದ್ರೆ ಬೇಕು ಅನ್ನೋ ಒಂದು ವಿಚಾರ ಅಂತ ನೋಡಿ ಇಲ್ಲಿ ಶಕ್ತಿ ಬೇಕು ನಾಲ್ಗೆಗೆ ರುಚಿ ಬೇಕು ಅನ್ನೋ ವಿಚಾರ ಅಲ್ಲ ಅವೆರಡೂ ಅಲ್ಲ ಮತ್ತಿನ್ಯಾವುದು ಇನ್ಯಾವುದು ಆತ್ಮತೃಪ್ತಿಗಾಗಿ ಮಾಡುವ ಊಟ ಆತ್ಮತೃಪ್ತಿಗಾಗಿ ಮಾಡುವ ಊಟ ನಮಗೆ ಬೇಕಾಗಿರೋದು ನಾವು ಮಾಡುತ್ತಿರುವುದು ನಾಲಿಗೆಯ ಚಪಲತೆಗೆ ಇನ್ನೊಂದು ನಾವು ಬದುಕಬೇಕಲ್ಲ ಶಕ್ತಿ ಬೇಕಲ್ಲ ಅನ್ನೋದಿಕ್ಕೆ ಇವೆರಡೂ ಅಲ್ವೇ ಅಲ್ಲ ಆತ್ಮತೃಪ್ತಿಯಾದ ಊಟ ಯಾವುದು ಕ್ವಶನ್ ಮಾರ್ಕ್ ಯಾವುದು ಆತ್ಮತೃಪ್ತಿಯಾದ ಊಟ ಯಾವುದು ಅಲ್ಲ ಈ ರೀತಿಯಾಗಿ ನಾವು ಪ್ರತಿ ಒಂದು ವಿಚಾರದಲ್ಲೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾಕೆ ನಾವು ಆರೋಗ್ಯವಾಗಿ ಚೆನ್ನಾಗಿರಕ್ಕೆ ಆಗಲ್ಲ ಹ್ಮ್ ಹ್ಮ್ ಹೌದು ಹೌದಲ್ಲ ಇದೆಲ್ಲ ಸಿಗುತ್ತೆ ಇದಕ್ ಶಿಕ್ಷಣ ಅಂದ್ರೆ ನಾವು ಬರೀ ಫಸ್ಟ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಿದೀವಿ ನೀವು ಅದರ ಬೇರು ಬುನಾದಿಗೆ ಹೋಗಿದ್ದೀರಿ ಆತ್ಮತೃಪ್ತಿ ಅನ್ನೋ ವಿಚಾರ ತಗೊಂಡು ಅಲ್ಲಲ್ಲ ಈಗ ನಮ್ ತಿಳ್ಕೊಬೇಕಾಗಿರೋದು ಅದು ನೀವೇನ್ ತಿಳ್ಕೊಂಡಿದ್ರೆ ಎರಡನೇ ವಿಷಯ ನಿಮ್ ನಿಮ್ ಖುಷಿ ಅದು ಮನುಷ್ಯ ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಬೇಕು ಅಂತ ಹೇಳಿ ಭಗವಂತ ನಮ್ಮನ್ನ ಕಳಿಸಿರೋದು ಇಂಥ ಒಂದು ದೇಹವನ್ನ ಸೃಷ್ಟಿ ಮಾಡಿ ಕಾರ್ಯಕ್ರಮದ ಹಂತ ಆ ಭಗವಂತ ಕೊಟ್ಟಿರ್ತಕ್ಕಂಥ ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಸಿಗದೆ ಇರುವಂತ ಈ ದೇಹವನ್ನ ನಾವು ಕುಡಿಯೋ ನೀರು ಮಾಡೋ ಊಟದ ವಿಚಾರನೆ ಗೊತ್ತಿಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ನಾವು ಪ್ರಾಣಿಗಳಿಗಿನ್ನ ತುಂಬಾ ನಾವು ಇಕ್ಕಟ್ಟು ದೂರದಲ್ಲಿ ನಾವು ಹೌದಲ್ಲ ನಿಜ ಗುರುಗಳೇ ಪ್ರಾಣಿಗಳಿಗಿರುವುದು ಅದಕ್ಕೆ ಪೂರ್ಣ ಪ್ರಜ್ಞಾ ಅಂತ ಹೇಳ್ತೀವಿ ಯಾವ್ದಕ್ಕೆ ಪ್ರಾಣಿಗೆ ಮನುಷ್ಯನ ಅರ್ಧ ಪ್ರಜ್ಞಾ ಅಂತ ಹೇಳ್ತಾರೆ ಪೂರ್ತಿ ಆಗೇ ಇಲ್ಲ ಇದಕ್ಕೆ ಅದಕ್ಕೆ ಯಾಕೆ ಅಂದ್ರೆ ಯಾವ್ದು ನಂಬೋದೇ ಇಲ್ವಲ್ಲ ನಾವುಗಳು ಎಲ್ಲಾ ಅರ್ಧಾನೆ ಅರ್ಧ ಪ್ರಜ್ಞಾ ಮನುಷ್ಯ ಪೂರ್ಣ ಪ್ರಜ್ಞಾ ಪ್ರಾಣಿ ಅಂದ್ರೆ ನಾವು ಎಷ್ಟು ಲಕ್ ಎಷ್ಟು ಜೀವನವನ್ನ ಜನ್ಮವನ್ನ ಎತ್ತಿದೆವೋ ಈ ದೇಹ ಪಡೆಯಕ್ಕೆ ಅಂತ ಕೂತ್ಕೊಂಡು ಭಾಷಣ ಬಿಗಿತೀವಿ ಆ ದೇಹವನ್ನ ನಾವು ದೇಹದ ಬಗ್ಗೆ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದೀವಿ ಅಂತ ಯೋಚನೆ ಮಾಡ್ಬೇಕಲ್ವಾ ಯೋಚನೆ ಮಾಡೋದಂತೂ ಆಗೋದೇ ಇಲ್ಲ ಯಾಕೆ ಅಂದ್ರೆ ಯೋಚನೆ ಮಾಡೋದ್ರೆ ಇದತ್ರ ಸಿಕ್ಕಲ್ಲ ಇನ್ ಎರಡನೇದು ಹುಡುಕದ್ರಂತೂ ಇನ್ನೂ ಸಿಗೋದೇ ಇಲ್ಲ ಹಾಗಿದ್ದ ಮೇಲೆ ನಮ್ದು ಪ್ರಯತ್ನ ಏನು ಅಂದ್ರೆ ಈ ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ಯಾವುದೇ ವಿಚಾರ ವಿಷಯಗಳು ಬಂದಾಗ ಗಮನಗಿಟ್ಟು ನೆಮ್ಮದಿಯಾಗಿ ಖುಷಿಯಾಗಿ ಬೇಜಾರ್ ಬಿಟ್ಟು ಕೇಳಿಸ್ಕೊಂಡುದು ಅರ್ಥ ಮಾಡ್ಕೊಳೋದು ಮಾಡಿಕೊಂಡ್ರೆ ನಿಮಗೆ ಸಿಗತ್ತೆ ಈ ಶಿಕ್ಷಣ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳಕ್ ಬರಲ್ಲ ಸದ್ಯಕ್ಕೆ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಣ ಹೌದಲ್ಲ ಯಾಕೆ ಅಂತಂದ್ರೆ ನಾವು ಬದುಕು ಅನ್ನೋದು ನಿಜಕ್ಕೂ ಹೇಳ್ತೀನಿ ನಮ್ಮ ಬದುಕು ನಾವು ತಿನ್ನುವ ಊಟದಲ್ಲಿ ಇಷ್ಟೆಲ್ಲಾ ಇರ್ತ ಇರ್ತಕ್ಕಂತ ಒಂದು ಸತ್ಯ ಇದೆ ಅನ್ನೋದು ನಿಜಕ್ಕೂ ಗೊತ್ತಿಲ್ಲ ಮಕ್ಕಳಿಗೂ ಕೂಡ ಇದೇ ರೀತಿ ನಾವು ಮಂದಾಗ್ನಿ ಯಾಕೆ ಅಂದ್ರೆ ಇದಕ್ಕೊಂದು ವಿಚಾರ ಹೇಳಬೇಕಾಗತ್ತೆ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ಮನೆಯಲ್ಲಿ ಇರ್ತಕ್ಕಂತ ಒಂದು ವಿಜ್ಞಾನ ಸೂರ್ಯ ಅಂತಕ್ಕಂಥದ್ದು ಯಾರಿಗ್ ಗೊತ್ತಿಲ್ಲ ಸೂರ್ಯ ಎಲ್ರಿಗೂ ಗೊತ್ತು ಹೌದು ಹೌದಲ್ಲ ಇದಕ್ಕೆ ನಮ್ಮ ದೇಹಕ್ಕೆ ಬೇಕಾಗಿರುವುದು ನಮ್ಮ ದೇಹಕ್ಕೆ ಬೇಕಾಗಿರುವುದು ಸೂರ್ಯಪಾನ ಯಾವುದು ಸೂರ್ಯಪಾನ ಸೂರ್ಯಪಾನ ನಾವು ತಲೆ ಕೆಟ್ಟಾಗ ಬೆಳಸಕ್ಕೋಗುವುದು ಸುರಾಪಾನ ಲೆಕ್ಕ ಹಾಕೊಳ್ಳಿ ಭಗವಂತನಲ್ಲಿ ಇರ್ತಕ್ಕಂತಹ ಆ ಸೂರ್ಯಪಾನವನ್ನ ನಾವು ಕಟ್ಟುವ ಮನೆಗೆ ಅಳವಡಿಸಿದ್ದೀವಾ ನೋಡ್ಕೊಳ್ಳಿ ಇಲ್ಲ ನಮ್ಮ ದೇಹಕ್ಕೆ ಅಳವಡಿಸ್ಕೊಂಡಿದ್ದೀವ ನೋಡ್ಕೊಳ್ಳಿ ಇಲ್ಲ ನಮ್ಮ ಮುಖಕ್ಕೆ ಇರ್ತಕ್ಕಂತಹ ಈ ಎರಡು ಚಕ್ಷು ಅಂತ ಏನ್ ಹೇಳ್ತೀವೋ ಈ ಕಣ್ಣುಗಳು ಅಂತ ಏನ್ ಹೇಳ್ತೀವೋ ಇವೇ ನಮ್ಮ ದೇಹಕ್ಕೆ ಚಾರ್ಜ್ ಅಂದ್ರೆ ನಾವು ಮಾಡುವ ಊಟ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತ ಜೀವ ಕಣಗಳಿಗೆ ಇನ್ನೊಮ್ಮೆ ಹೇಳ್ತೀನಿ ಜೀವ ಕಣಗಳಿಗೆ ಒಂದು ಶಕ್ತಿ ಬೇಕಾಗಿದೆ ಆ ಶಕ್ತಿ ಏನು ಅಂತ ನಾಳೆನೇ ತಿಳ್ಕೋಬೇಕಾಗಿದೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಹಣು ಹಣುವಿನಲ್ಲೂ ಭಗವಂತನಿದ್ದಾನೆ ಅಂತ ನಾವು ಹೇಳ್ತೀವಿ ಆ ಹಣು ಹಣುವಿನಲ್ಲಿ ನಮಗೆ ಶಕ್ತಿ ಯಾವ್ದ್ರಿಂದ ಬರುತ್ತೆ ಅಂತ ತಿಳ್ಕೊಳ್ಳೋವರೆಗೂ ನಮ್ಗೆ ಏನು ಅರ್ಥ ಆಗಲ್ಲ ದೇವರು ಕಾಣಿಸಲ್ಲ ಆರೋಗ್ಯನೂ ಸಿಕ್ಕಲ್ಲ ಈ ಹಣು ಹಣುವಿನಲ್ಲಿ ಯಾವ ರೀತಿಯಾಗಿ ನಾವು ತಿಳ್ಕೋಬೇಕು ಅಂತ ನಿಮ್ಗೆಲ್ಲ ಕಾತ್ರ ಇದ್ದೇ ಇದೆ ನಾಳೆವರೆಗೂ ಕಾಯಲೇಬೇಕಾಗತ್ತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಗುರುಗಳೇ ನೀವ್ ಹಾಗೆ ಎಲ್ಲೂ ಪುಸ್ತಕದಲ್ಲಾಗಲಿ ಅಥವಾ ಬೇರೆ ಎಲ್ಲೂ ನಮಗೆ ಸಿಗದಂತ ಪಾಠಗಳನ್ನ ಈ ಕಾರ್ಯಕ್ರಮದ ಮೂಲಕ ನಮಗೆ ತಿಳಿಸ್ತಿದ್ದೀರಿ ವಿಶೇಷವಾಗಿ ನೀರು ಕುಡಿಯೋದು ಹೇಗೆ ಇವೆಲ್ಲವೂ ನಮ್ಮ ವೀಕ್ಷಕರ ಮೇಲೆ ನೀವು ಇಟ್ಟಿರುವಂಥ ಕಾಳಜಿಯನ್ನ ತೋರಿಸ್ತಿರುತ್ತೆ ನಿಮ್ಮ ಆಶೀರ್ವಾದ ಕಾಳಜಿ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ವೀಕ್ಷಕರೇ ಅನುರೇಣು ತೃಣಕಾಷ್ಟ ಪಿಪೀಲಿಕಾದಿ ಬ್ರಹ್ಮ ಪರ್ಯಂತರವೂ ಆ ಭಗವಂತನೇ ವ್ಯಾಪಿಯಾಗಿದ್ದಾನೆ ಆ ಭಗವಂತ ಸೃಷ್ಟಿ ಮಾಡಿರುವಂತಹ ಈ ಮಾನವನ ಜನ್ಮ ಬಹಳ ಶ್ರೇಷ್ಠವಾದದ್ದು ಅದನ್ನ ಉತ್ತಮವಾದ ರೀತಿಯಲ್ಲಿ ತಗೊಂಡು ಹೋಗೋಣ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಮನಸ್ಸಿನ ಆರೋಗ್ಯವನ್ನು ಕೂಡ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೀವಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿ ಆಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ